Hello students, we are discussing the chapter 5, that is morphology of larynx plants, in which we already completed what is morphology, what is plant morphology, what is the significance of this plant morphology. Later we discussed about the typical plant body, in which underground root system and aerial shoot system. Later, we also discussed about the vegetative parts and reproductive part of the flowering plants. After that, we studied root, in which root systems, later regions of root, after that modification of root, and finally function of root. In this video, we are dealing with stem and leaves. So first of all, stem. Stem is nothing but it is the ascending part of the plant axis, which develops directly from plumule of a embryo. Stem is nothing but it is the ascending portion of the plant axis developing from the plumule of the embryo. Enante stem andre kaanda anta hedithivala hangandre enante adu plant axis ina ascending portion ante. ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಅದು ಅಸೆಂಡಿಂಗ್ ಪೋರ್ಷನ್ ಅಂತೆ. ಎಲ್ಲಿಂದ ಡೆವಲಪ್ ಆಗುತ್ತಂತೆ? ಎಂಬ್ರಿಯೋದ ಫ್ಲುಮ್ಯುಲಿಂದ ಡೆವಲಪ್ ಆಗುತ್ತಂತೆ. ನೆನ್ಪಿಟ್ಕೊಳ್ಳಿ, ಎಂಬ್ರಿಯೋನಿಕ್ ಆಕ್ಸಿಸಲ್ಲಿ ಫ್ಲುಮ್ಯುಲ್ ಮತ್ತು ರಾಡಿಕಲ್ ಅಂತ ಎರಡು ಏನಂತ ಹೇಳ್ತೀವಿ ಟಿಪ್ಸ್ ಇರುತ್ತೆ. ಫ್ಲುಮ್ಯುಲಿಂದ ಏನು ಡೆವಲಪ್ ಆಗುತ್ತೆ? ಶೂಟ್ ಸಿಸ್ಟಮ್ ಅಂದರೆ ಸ್ಟೆಮ್ ಡೆವಲಪ್ ಆಗುತ್ತೆ. ಅದೇ ರಾಡಿಕಲಿಂದ ಏನು ಡೆವಲಪ್ ಆಗುತ್ತೆ? ರೂಟ್ ಡೆವಲಪ್ ಆಗುತ್ತೆ. ಅದನ್ನು ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಈಗ ಸ್ಟೆಮ್ಮಲ್ಲಿ ಅಥವಾ ಶೂಟ್ ಸಿಸ್ಟಮಲ್ಲಿ ಏನೇನಿರುತ್ತಪ್ಪ? ದ ಸ್ಟೆಮ್ ಕನ್ಸಿಸ್ಟ್ ಆಫ್ ಬ್ರಾಂಚಸ್, ಲೀವ್ಸ್, ಫ್ಲವರ್ಸ್, ಫ್ರೂಟ್, ಬಡ್ಸ್, ನೋಡ್ಸ್ ಆ್ಯಂಡ್ ಇಂಟರ್ನೋಡ್. ಏನೇನಿರುತ್ತಂತೆ? ಬ್ರಾಂಚಸ್, ಲೀವ್ಸ್, ಫ್ಲವರ್ಸ್, ಫ್ರೂಟ್ಸ್, ಬಡ್ಸ್. ಬಡ್ ಯಾವುದಂತೆ? ಟರ್ಮಿನಲ್ ಆ್ಯಂಡ್ ಎಕ್ಸಿಲರಿ ಬಡ್ಸ್, ನೋಡ್ಸ್ ಆ್ಯಂಡ್ ಇಂಟರ್ನೋಡ್ಸ್. First of all, what is terminal bud? Terminal bud is also called as apical bud. Terminal bud is also called as apical bud, which develops from the apex of the plant, which develops from the apex or tip of the plant, and helps in increasing of height of the plant, and helps in increasing of the height of plant. ಸೊ ಅಪಿಕಲ್ ಬಡ್ ಅಂದರೆ ಏನಂತೆ ಅಥವಾ ಟರ್ಮಿನಲ್ ಬಡ್ ಅಂದರೆ ಏನಂತೆ? ಬಡ್ ಎಲ್ಲಿಂದ ಡೆವಲಪ್ ಆಗುತ್ತಂತೆ? ಅಪೆಕ್ಸ್ ಅಥವಾ ಟಿಪ್ ಆಫ್ ದಿ ಪ್ಲ್ಯಾಂಟಿಂದ ಡೆವಲಪ್ ಆಗುತ್ತಂತೆ. ಯಾವುದಕ್ಕೆ ರೆಸ್ಪಾನ್ಸಿಬಲ್ ಅಂತೆ? ಪ್ಲ್ಯಾಂಟಿನ ಹೈಟ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ನೆಕ್ಸ್ಟ್ ಬಡ್ ಇಸ್ ಎಕ್ಸಿಲರಿ ಬಡ್. ಎಕ್ಸಿಲರಿ ಬಡ್ ಇಸ್ ಡೆವಲಪ್ ಫ್ರಾಮ್ ದಿ ಎಕ್ಸೈಲ್ ಆಫ್ ಅ ಲೀಫ್. ಇಟ್ ಇಸ್ ಡೆವಲಪ್ ಫ್ರಾಮ್ ದಿ ಎಕ್ಸೈಲ್ ಆಫ್ ಅ ಲೀಫ್ and helps in development of branches, and helps in the development of branches. Axillary bud ellinda agutante? Exile of leaves inda develop agutante. Enappa exile andre? Iga stem matte leaf join agutalva, in between on the angle formation madutte. Aa regioning now exile anta kareetivi. ಬಡ್ ಆ ರೀಜನಲ್ಲಿ ಪ್ರೆಸೆಂಟ್ ಇದ್ದರೆ ಅದನ್ನು ಎಕ್ಸಿಲರಿ ಬಡ್ ಅಂತ ಹೇಳ್ತೀವಿ. ಈ ಎಕ್ಸಿಲರಿ ಬಡ್ ಬ್ರಾಂಚಸ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಟರ್ಮಿನಲ್ ಅಥವಾ ಅಪಿಕಲ್ ಬಡ್ ಹೈಟ್ ವೈಸ್ ಇನ್ಕ್ರೀಸಿಗೆ, ಎಕ್ಸಿಲರಿ ಬಡ್ ಬ್ರಾಂಚಸ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೋಡ್ಸ್ ಆ್ಯಂಡ್ ಇಂಟರ್ನೋಡ್ಸ್. ನೋಡ್ ಇಸ್ ಅ ರೀಜನ್ ಆಫ್ ದಿ ಸ್ಟೆಮ್ ವೇರ್ ಲೀವ್ಸ್ ಆರ್ ಬೋರ್ನ್. ನೋಡ್ ಅಂದರೆ ಏನಂತೆ? ಇಟ್ ಇಸ್ ಅ ರೀಜನ್ ಆನ್ ದಿ ಸ್ಟೆಮ್. ಅಲ್ಲಿ ಏನಾಗುತ್ತಂತೆ? ಲೀವ್ಸ್ ಹುಟ್ಟತ್ತಂತೆ, ಬೋರ್ನ್ ಆಗುತ್ತಂತೆ. ಅರ್ಥ ಆಯಿತಾ? ಪ್ಲ್ಯಾಂಟಿನ ಯಾವ ಪಾಯಿಂಟಿಂದ ಲೀವ್ಸ್ ಅರೈಸ್ ಆಗುತ್ತಲ್ವಾ, ಆ ಪಾಯಿಂಟಿಗೆ ನಾವೇನಂತ ಹೇಳ್ತೀವಿ? ನೋಡಲ್ ರೀಜನ್ ಆರ್ ನೋಡ್ ಅಂತ ಕರಿತೀವಿ. ಇಂಟರ್ನೋಡ್. ಇಂಟರ್ನೋಡ್ ಇಸ್ ಅ ಪೋರ್ಷನ್ ಬಿಟ್ವೀನ್ ಟೂ ಸಕ್ಸಸಿವ್ ನೋಡ್ಸ್. ಇಟ್ ಇಸ್ ಅ ರೀಜನ್ ಬಿಟ್ವೀನ್ ಟೂ ಸಕ್ಸಸಿವ್ ನೋಡ್. ಏನಂತೆ ಇಂಟರ್ನೋಡ್ ಅಂದರೆ? ಎರಡು ನೋಡಿನ ಮಧ್ಯದ ಜಾಗ, ಅದನ್ನು ನಾವೇನಂತ ಹೇಳ್ತೀವಿ? ಇಂಟರ್ನೋಡ್. ನೋಡ್ ಅಂದರೆ ಪಾಯಿಂಟ್, ಅಲ್ಲಿಂದ ಲೀವ್ಸ್ ಅರೈಸ್ ಆಗುತ್ತೆ. ಎರಡು ನೋಡಿನ ಮಧ್ಯದ ಜಾಗನ ನಾವು ಇಂಟರ್ನೋಡ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಫಾರ್ ಅಪಿಕಲ್ ಬಡ್ ಏನಂತೆ? ಬಡ್ ಡೆವಲಪ್ಸ್ ಫ್ರಾಮ್ ದಿ ಅಪೆಕ್ಸ್ ಆಫ್ ದಿ ಪ್ಲ್ಯಾಂಟ್. ವಾಟ್ ಇಸ್ ದಿ ಫಂಕ್ಷನ್ ಆಫ್ ದಿಸ್ ಅಪಿಕಲ್ ಬಡ್? ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಆಫ್ ಹೈಟ್ ಆಫ್ ದಿ ಪ್ಲ್ಯಾಂಟ್. ಎಕ್ಸಿಲರಿ ಬಡ್
bud develops from the exile of a leaf and helps in development of branches. What is node? It is the region of the stem where leaves are born. And internode is the portion between two nodes. Internode is the portion between two nodes. So here node is a region of the stem where leaves are born and internode is a portion between two successive nodes. Remember one thing, when stem is young, it is generally green in color. Later often becomes woody and dark brown in color. Young iddaga stem enante green color alli irutante belita hodange adu woody matte dark brown color alli convert agutante. So idu stem ina introductory part anta helbodu. Next, what is the function of the stem? Stem spreading out branches which bearing leaves, flowers and fruit. Stem in madutante branches ana spread madutante aa branches alli leaves, flowers, fruits ella present irutte anta heltivi. It conduct water and minerals. Ena help madutante? It conduct water and minerals. ವಾಟರ್ ಮತ್ತು ಮಿನರಲ್ಸನ್ನು ಕಂಡಕ್ಟ್ ಮಾಡುತ್ತೆ ಅಂತೆ. ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಆರ್ ಈ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ಸ್ ಏನಿದ್ವೆ ಅಲ್ವಾ ಅವನ್ನ ಕೂಡ ಏನು ಮಾಡುತ್ತೆ ಕಂಡಕ್ಟ್ ಮಾಡುತ್ತೆ. ಅದನ್ನು ನಾವು ಫೋಟೋಸಿಂಥೇಟ್ ಅಂತ ಹೇಳ್ತೀವಿ. ಫೋಟೋಸಿಂಥೇಟ್ಸ್ ಅಂದರೆ ಫೋಟೋಸಿಂಥಸಿಸ್ಗೆ ಬೇಕಾಗಿರುವಂಥ ಪ್ರಾಡಕ್ಟನ್ನು ಕಂಡಕ್ಟ್ ಮಾಡುವಂಥದ್ದು. ಸಮ್ ಸ್ಟೆಮ್ಸ್ ಹೆಲ್ಪ್ ಇನ್ ಸ್ಟೋರೇಜ್ ಆಫ್ ಫುಡ್, ಪ್ರೊವೈಡಿಂಗ್ ಸಪೋರ್ಟ್, ಪ್ರೊಟೆಕ್ಷನ್ ಆ್ಯಂಡ್ ವೆಜಿಟೇಟಿವ್ ಪ್ರೊಪಗೇಷನ್. ಕೆಲವೊಂದು ಸ್ಟೆಮ್ ಏನಕ್ಕೆ ಹೆಲ್ಪ್ ಮಾಡುತ್ತಂತೆ? ಫುಡ್ಡನ್ನು ಸ್ಟೋರ್ ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಪೊಟ್ಯಾಟೋ ಗೊತ್ತಿದೆ ನಿಮಗೆ, ಆ ಪೊಟ್ಯಾಟೋ ಇರ್ಬೋದು, ಜಿಂಜರ್ ಇರ್ಬೋದು, ಅದರಲ್ಲೆಲ್ಲ ಏನಾಗಿರುತ್ತೆ ಅಂತ ಫುಡ್ ಸ್ಟೋರ್ ಆಗಿರುತ್ತೆ. ಅವು ಮಾಡಿಫೈಡ್ ಸ್ಟೆಮ್ ಅವು. ಸಪೋರ್ಟಿಗೆ ಟೆಂಡಲ್ಸ್ ಇರುತ್ತೆ ಸಪೋರ್ಟಿಗೆ. ಈವನ್ ಪ್ರೊಟೆಕ್ಷನಿಗೋಸ್ಕರ ಥಾರ್ನ್ಸ್ ಅಂತ ಇರುತ್ತೆ. ವೆಜಿಟೇಟಿವ್ ಪ್ರೊಪಗೇಷನ್, ವೆಜಿಟೇಟಿವ್ ಪಾರ್ಟಿಂದ ನ್ಯೂ ಪ್ಲಾಂಟ್ ಡೆವಲಪ್ ಆಗೋದು. ಈಗ ನಿಮಗೆಲ್ಲ ಗೊತ್ತು ಅಂತ ಅಂದ್ಕೊತೀವಿ, ಕೆಲವೊಂದು ಸತಿ ನಾವು ಸ್ಟೆಮ್ಮನ್ನು ಮುರಿದು ನೆಡ್ತೀವಿ, ಹೊಸ ಪ್ಲಾಂಟ್ ಡೆವಲಪ್ ಆಗುತ್ತೆ. ಸೊ ಅದು ವೆಜಿಟೇಟಿವ್ ಪ್ರೊಪಗೇಷನ್, ಅದಕ್ಕೆ ಹೆಲ್ಪ್ ಮಾಡುತ್ತಂತೆ. ಈವನ್ ನೀವು ಈ ಪೊಟ್ಯಾಟೋ ನೋಡಿರ್ಬೋದು, ಅದಕ್ಕೊಂದು ಬಡ್ ಡೆವಲಪ್ ಆಗುತ್ತೆ, ಆ ಬಡ್ಡನ್ನು ಕಟ್ ಮಾಡಿ ನೆಟ್ಟಿದ್ರೆ ಹೊಸ ಪ್ಲಾಂಟ್ ಡೆವಲಪ್ ಆಗುತ್ತೆ. ಸೊ ಅವೆಲ್ಲ ವೆಜಿಟೇಟಿವ್ ಪ್ರೊಪಗೇಷನಿಂಗ್ ಎಕ್ಸಾಂಪಲ್. ಸೊ ವಾಟ್ ಆರ್ ದಿ ಫಂಕ್ಷನ್ ಆಫ್ ಸ್ಟೆಮ್? It spread out branches which bearing leaves, flowers and fruits. It helps in conduction of water, minerals, even photosynthesis. Next, some help in storage of food, help in providing support, protection and also help in vegetative propagation. Next, coming to modification of stem. What is the modification of stem? Stem change its shape and structure to perform function other than its original function. What is stem modification? Stem change its shape and structure to perform various other function than its original function. Next, which are the modification or for what purpose stem is modified? First, for storage of food. Next, for support, we call them as stem tendrils. Next, for protection, that is structure is thorns. Next, photosynthesis, phylloclade is present. Stolon, offset, runner and sucker helps in vegetative propagation. For storage, for support, for protection, for photosynthesis and for vegetative propagation, stem get modified. First, for storage of food. In some plant like potato, ginger, turmeric, jamikand, colocasia, etc., the stem become underground. It become fleshy to store food. Such stems are called as storage stem. Usually nim gottu stem andre enante aerial part. Adre kelvan plant alli enagutante stem underground present irutante. Bhoomiya valagade irutante stem. ಅವು ಏನು ವೇರಿಯಸ್ಲಿ ಏನಾಗಿರುತ್ತಂತೆ? ಫ್ಲೆಶಿ. ಅವು ಉಪ್ಕೊಂಡಿರುತ್ತಂತೆ, ಸೋಲ್ ಅಂತ ಫ್ಲೆಶಿ ಆಗಿರುತ್ತಂತೆ. ಟು ಸ್ಟೋರ್ ಫುಡ್ ಅಂತ ಹೇಳ್ತೀವಿ.
ಫಾರ್ ಎಕ್ಸಾಂಪಲ್ ಯಾವುದೀಗ ಪೊಟ್ಯಾಟೊ, ಜಿಂಜರ್, ಟರ್ಮರಿಕ್, ಜಮಿನ್ಕಂಡ್, ನೆಕ್ಸ್ಟ್ ಕೊಲೊಕೇಶಿಯಾ, ಇವುಗಳಲ್ಲೆಲ್ಲ ಏನಾಗುತ್ತಂತೆ ಸ್ಟೆಮ್ಮು ಮಾಡಿಫೈಡ್ ಆಗಿದೆ ಫಾರ್ ಸ್ಟೋರೇಜ್ ಆಫ್ ಫುಡ್ ಅಂತ ಹೇಳ್ತೀವಿ. ಪೊಟ್ಯಾಟೊದಲ್ಲಾದರೆ ಅದನ್ನು ಟ್ಯೂಬರ್ ಅಂತ ಹೇಳ್ತೀವಿ. ಸರಿ, ನೆನ್ಪಿಟ್ಕೊಳ್ಳಿ, ಪೊಟ್ಯಾಟೊದಲ್ಲಿ ಅದನ್ನು ಪೊಟ್ಯಾಟೊ ಟ್ಯೂಬರ್ ಅಂತ ಕರಿತೀವಿ ಆ ಮಾಡಿಫಿಕೇಷನಿಗೆ. ಜಿಂಜರಲ್ಲಿ ರೈಸೋಮ್ ಅಂತ ಕರಿತೀವಿ. ಈವನ್ ಈ ಟರ್ಮರಿಕಲ್ ಕೂಡ ಏನಿರುತ್ತಂದರೆ ರೈಸೋಮ್ ಪ್ರೆಸೆಂಟ್ ಇರುತ್ತೆ. ಟ್ಯೂಬರ್ ಆಫ್ ಪೊಟ್ಯಾಟೊ, ರೈಸೋಮ್ ಆಫ್ ಜಿಂಜರ್ ಆ್ಯಂಡ್ ಟರ್ಮರಿಕ್. ಈ ಜಮೀನ್ ಖಂಡ್ ಅಂದರೆ ನೀವು ಸುವರ್ಣಗೆಡ್ಡೆ ಅಂತ ಹೇಳ್ತೀರಲ್ವಾ, ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಅದನ್ನು ಅಮರ್ಫೋಫ್ಯಾಲಸ್ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಏನಿರುತ್ತಂತೆ ಕಾರ್ನ್ ಪ್ರೆಸೆಂಟ್ ಇರುತ್ತಂತೆ. ಈವನ್ ಈ ಕೊಲೊಕೇಶಿಯಾ, ಕೆಸುವಿನ ಗೆಡ್ಡೆ ಅಂತ ಹೇಳ್ತೀರಲ್ವಾ, ಈ ಕೊಲೊಕೇಶಿಯಾ ಕೂಡ ಮಾಡಿಫೈಡ್ ಸ್ಟೆಮ್ ಅಂತೆ. ಆ ಮಾಡಿಫಿಕೇಷನ್ಗೆ ಏನಂತ ಕರಿತೀವಿ ನಾವು, ಕಾರ್ಮ್. ಪೊಟ್ಯಾಟೊದಲ್ಲಿ ಟ್ಯೂಬರ್, ಜಿಂಜರಲ್ಲಿ ಮತ್ತು ಟರ್ಮರಿಕಲ್ಲಿ ರೈಸೋಮ್, ನೆಕ್ಸ್ಟ್ ಈ ಜಮೀನ್ ಖಂಡ ಮತ್ತು ಕೊಲೊಕೇಶಿಯಾದಲ್ಲಿ ಕಾರ್ಮ್. ಈವನ್ ನಿಮಗೆ ಆನಿಯನ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಆನಿಯನಲ್ಲಿ ಏನಿರುತ್ತಂತೆ ಬಲ್ಬ್ ಅನ್ನುವಂಥ ಸ್ಟೆಮ್ ಮಾಡಿಫಿಕೇಷನ್ ಇರುತ್ತಂತೆ. ಇವು ಆರ್ಗನ್ಸ್ ಏನಿದೆ ಅಲ್ವಾ, ದೆ ಪ್ಯಾರಿನೇಷನ್ ಟು ಟೈಡ್ ಓವರ್ ಕಂಡೀಷನ್ ಇನ್ ಅ ಅನ್ಫೇವರೇಬಲ್ ಫಾರ್ ಅ ಗ್ರೋತ್. ಸಪೋಸ್ ಅವುಗಳ ಗ್ರೋತಿಗೆ ಅನ್ಫೇವರೇಬಲ್ ಕಂಡೀಷನ್ ಆಗಿದ್ದರೆ ಅವು ಏನಾಗಿರುತ್ತಂತೆ, ಪ್ಯಾರಿನೇಷನ್ ಆ್ಯಕ್ಟ್ ಆಸ್ ಅ ಆರ್ಗನ್ ಆಫ್ ಪ್ಯಾರಿನೇಷನ್. ಅಂದರೆ ಅದಕ್ಕೆ ಫೇವರೇಬಲ್ ಕಂಡೀಷನ್ ಸಿಕ್ಕಿದಾಗ ಅವು ಏನಾಗುತ್ತೆ, ಗ್ರೋ ಆಗುತ್ತೆ. ಅಲ್ಲಿ ತನಕ ಅವು ಸ್ಟೇಜ್ ಆಫ್ ಡಾರ್ಮೆಂಟ್ ಕಂಡೀಷನಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ. ನೆಕ್ಸ್ಟ್ ಇಸ್ ಸ್ಟೆಮ್ ಟೆಂಡ್ರಿಲ್ ಹೆಲ್ಪ್ ಇನ್ ಸಪೋರ್ಟ್. ನೆಕ್ಸ್ಟ್ ಫಾರ್ ಸಪೋರ್ಟಿಗೆ ಯಾವುದಂತೆ, ಸ್ಟೆಮ್ ಟೆಂಡ್ರಿಲ್ಸ್ ಅಂತೆ. ಸ್ಟೆಮ್ ಟೆಂಡ್ರಿಲ್ಸ್ ಆರ್ ದಿ ಸ್ಲೆಂಡರ್ ಸ್ಪೈರಲಿ ಕಾಯಿಲ್ ಸ್ಟ್ರಕ್ಚರ್ ಡೆವಲಪ್ ಫ್ರಾಮ್ ದಿ ಎಕ್ಸಿಲರಿ ಬಡ್. ಇಟ್ ಇಸ್ ಅ ಸ್ಲೆಂಡರ್ ಸ್ಪೈರಲಿ ಕಾಯಿಲ್ಡ್ ಸ್ಟ್ರಕ್ಚರ್ ಡೆವಲಪ್ಡ್ ಫ್ರಾಮ್ ದಿ ಎಕ್ಸಿಲರಿ ಬಡ್. ಏನಂತೆ ಸ್ಟೆಮ್ ಟೆಂಡ್ರಿಲ್ ಅಂದರೆ, ನೀವು ನೋಡಿರ್ಬೋದು ಈ ಪಂಪ್ಕಿನ್ ಅಥವಾ ಕುಕುಂಬರ್ ಅಥವಾ ಯಾವುದೇ ಆದರೂ ಈ ಏನಂತ ಹೇಳ್ತೀವಿ ಕುಕುರ್ಬಿಟಾ ಮೆಂಬರ್ಸಿನ ಬಳ್ಳಿ ಏನಿರುತ್ತಲ್ವಾ, ಅದಕ್ಕೆ ಒಂದು ರೀತಿ ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರನ್ನು ನೋಡಿರ್ತೀರ. ಈ ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್ ಯಾವುದಕ್ಕಾದರೂ ಸಪೋರ್ಟಿಗೆ ಅಟ್ಯಾಚ್ ಆಗಿ ಕ್ಲೈಂಬಿಗೆ ಹೆಲ್ಪ್ ಮಾಡ್ತಿರತ್ತೆ, ಹೌದಲ್ವಾ. ಅವು ಹೇಗಿರುತ್ತೆ, ಬರೀಕಾಗಿ ಸ್ಲೆಂಡರ್ ಆಗಿ ಸ್ಪೈರಲ್ ಆಗಿ ಕಾಯಿಲ್ಡ್ ಆಗಿರುತ್ತೆ. ಎಲ್ಲಿಂದ ಡೆವಲಪ್ ಆಗುತ್ತಂತೆ, ಎಕ್ಸಿಲರಿ ಬಡ್ನಿಂದ ಡೆವಲಪ್ ಆಗುತ್ತಂತೆ. ಯಾವುದಕ್ಕೆ ಹೆಲ್ಪ್ ಮಾಡುತ್ತಂತೆ, ಸಪೋರ್ಟ್ ಕೊಡುತ್ತಂತೆ. ಪ್ಲ್ಯಾಂಟ್ ಕ್ಲೈಂಬ್ ಆಗಿ ಸಪೋರ್ಟಿಂಗ್ ಟಿಶ್ಯೂ ಆಗಿ ಹೆಲ್ಪ್ ಮಾಡುತ್ತಂತೆ. ಎಕ್ಸಾಂಪಲ್, ಈಗ ಗಾರ್ಡ್ಸ್ ಯಾವ್ಯಾವುದು, ಕುಕುಂಬರ್, ಪಂಪ್ಕಿನ್, ವಾಟರ್ಮೆಲನ್, ಈವನ್ ಈ ಗ್ರೇಪ್ ವೈನಲ್ಲಿ ಕೂಡ ಪ್ರೆಸೆಂಟ್ ಇರುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಗ್ರೇಪ್ ವೈನಲ್ಲಿ ಎಕ್ಸಿಲರಿ ಬಡ್ಡಿಂದ ಡೆವಲಪ್ ಆಗಲ್ಲ, ಹೊರತಾಗೋದು ಎಲ್ಲಿಂದ ಆಗುತ್ತೆ, ಟರ್ಮಿನಲ್ ಬಡ್ಡಿಂದ ಯಾವುದು ಟೆಂಡ್ರಿಲ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಫಾರ್ ಪ್ರೊಟೆಕ್ಷನ್ ಥಾರ್ನ್ಸ್. ಫಾರ್ ಪ್ರೊಟೆಕ್ಷನ್ ಥಾರ್ನ್ಸ್ ಆರ್ ಪ್ರೆಸೆಂಟ್. ವಾಟ್ ಇಸ್ ಥಾರ್ನ್ಸ್? ಥಾರ್ನ್ಸ್ ಆರ್ ಉಡಿ ಸ್ಟ್ರೇಟ್ ಪಾಯಿಂಟೆಡ್ ಸ್ಟ್ರಕ್ಚರ್ ಡೆವಲಪ್ ಫ್ರಾಮ್ ದಿ ಎಕ್ಸಿಲರಿ ಬಡ್. ಎಕ್ಸಿಲರಿ ಬಡ್ಡಿಂದ ಉಡಿ ಸ್ಟ್ರೇಟ್ ಪಾಯಿಂಟೆಡ್ ಸ್ಟ್ರಕ್ಚರ್ ಡೆವಲಪ್ ಆಗುತ್ತಲ್ವಾ, ಅವನ್ನು ನಾವೇನಂತ ಹೇಳ್ತೀವಿ, ಥಾರ್ನ್ಸ್ ಅಂತ ಕರಿತೀವಿ. ಥಾರ್ನ್ಸ್ ಇನ್ ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಗೊತ್ತು, ಮುಳ್ಳು ಚುಚ್ಚಿದ್ರೆ ನಿಮಗೆ ರಕ್ತ ಬರುತ್ತೆ, ಹೌದಲ್ವಾ. ಮುಳ್ಳು ಚುಚ್ಚುತ್ತೆ ಅಂತ ಆ ಗಿಡನ ಮುಟ್ಟೋದನ್ನು ನೀವು ಕಮ್ಮಿ ಮಾಡ್ತೀರ. ಸೊ ಪ್ರೊಟೆಕ್ಷನಿಗೋಸ್ಕರ ಏನಿದೆ ಅಂತೆ, ಥಾರ್ನ್ಸ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಇದಕ್ಕೆ ಅಂತಂದರೆ, ಸಿಟ್ರಸ್, ಲಿಂಬು, ಎಲ್ಲ ಈ ಲೈಮ್ ಏನಿದೆ ಅಲ್ವಾ, ಸಿಟ್ರಸ್ ಫ್ರೂಟ್ಸ್, ಲಿಂಬು, ಆರೆಂಜ್, ಈವನ್ ಮೂಸಂಬಿ, ಅವುಗಳಲ್ಲೆಲ್ಲ ಏನಿರುತ್ತಂತೆ ಈ ಥಾರ್ನ್ಸ್ ಪ್ರೆಸೆಂಟ್ ಇರುತ್ತಂತೆ. ಈವನ್ ಬೋಗನ್ ಬಿಲ್ಯೆ, ನೀವು ಕಾಗದದ ಹೂವು ಅಂತ ಹೇಳ್ತೀರ, ಅದರಲ್ಲಿ ಕೂಡ ಏನಿದೆ ಅಂತೆ, ಥಾರ್ನ್ಸ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಫಾರ್ ಫೋಟೋಸಿಂಥಸಿಸ್, ಫಿಲೋಕ್ಲೈಡ್. ಫಿಲೋಕ್ಲೈಡ್ ಇಟ್ ಇಸ್ ಅ ಗ್ರೀನ್ ಫ್ಲ್ಯಾಟೆಂಡ್ ಆರ್ ಫ್ಲೆಶಿ ಸಿಲಿಂಡ್ರಿಕಲ್ ಸ್ಟೆಮ್ ಕಂಟೈನಿಂಗ್ ಕ್ಲೋರೋಫಿಲ್ ಆ್ಯಂಡ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಫೌಂಡ್ ಇನ್ ಸಮ್ ಪ್ಲ್ಯಾಂಟ್ಸ್ ಆಫ್ ಅರೈಡ್ ರೀಜನ್ಸ್, ದಟ್ ಮೀನ್ಸ್ ಇಟ್ ಇಸ್ ಕಾಮನ್ಲಿ ಫೌಂಡ್ ಇನ್ ದಿ ರೀಜನ್ ಆಫ್ ಝೀರಿಕ್ ಕಂಡೀಷನ್, ಫಾರ್ ಎಕ್ಸಾಂಪಲ್ ಒಪನ್ಶಿಯಾ, ಯುಫೋರ್ಬಿಯಾ, ಎಕ್ಸೆಟ್ರಾ. ಏನಂತೆ ಈ ಫಿಲೋಕ್ಲೇಡ್ ಅಂದರೆ, ಫ್ಲ್ಯಾಟ್ ಇರುತ್ತಂತೆ, ಗ್ರೀನ್ ಫ್ಲ್ಯಾಶಿ ಉಪ್ಕೊಂಡಿರುವಂಥ ಸಿಲಿಂಡ್ರಿಕಲ್ ಸ್ಟೆಮ್ ಕಂಟೈನಿಂಗ್ ಕ್ಲೋರೋಫಿಲ್ ಫಾರ್ ಫೋಟೋಸಿಂಥಸಿಸ್. ಯಾವುದಕ್ಕಂತೆ,
ಫೋಟೋಸಿಂಥಸಿಸ್ಗೋಸ್ಕರ. ನಿಮ್ಗೆ ಗೊತ್ತಲ್ವಾ ಇದು ಯೂಶ್ವಲಿ ಯಾವುದು? ಝೀರಿಕ್ ಕಂಡೀಷನ್. ಝೀರಿಕ್ ಕಂಡೀಷನ್ ಅಂದರೆ ವಾಟರಿನ ಸ್ಕ್ಯಾರ್ಸಿಟಿ ಇರುವಂಥ ಏರಿಯಾ. ಎಲ್ಲಿ ನೀರು ಕಮ್ಮಿ ಇರುತ್ತಲ್ವ ಅದನ್ನು ನಾವು ಝೀರಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಈ ಆರಿಡ್ ಅಥವಾ ಝೀರಿಕ್ ಕಂಡೀಷನಲ್ಲಿ ಗ್ರೋ ಆಗುವಂಥ ಪ್ಲ್ಯಾಂಟಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ನೀರಿನ ಸ್ಕ್ಯಾರ್ಸಿಟಿ ಇರುತ್ತೆ. ಸಪೋಸ್ ನಾರ್ಮಲ್ ಆಗಿ ಅಲ್ಲಿ ಏನಾದರೂ ಅಲ್ಲಿ ಲೀವ್ಸ್ ಇದ್ದರೆ ಅವು ಏನಾಗುತ್ತೆ, ಈ ಟ್ರಾನ್ಸ್ಪಿರೇಷನಿಂದ ವಾಟರನ್ನ ಲಾಸ್ ಮಾಡಿ ಪ್ಲ್ಯಾಂಟ್ ಒಣಗೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂಥ ಪ್ಲ್ಯಾಂಟಲ್ಲಿ ಲೀಫ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಈ ಸ್ಟೆಮ್ ಏನಿದೆ ಅಲ್ವಾ ಅದು ಲೀಫ್ ಆಗಿ ಮಾಡಿಫೈಡ್ ಆಗುತ್ತೆ. ಆ ಮಾಡಿಫಿಕೇಷನ್ಗೆ ನಾವು ಫಿಲೋಕ್ಲೇಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವುದಂತೆ, ಅಪನ್ಶಿಯಾ. ನೀವು ಪಾಪಸ್ ಕಳಿಯಲ್ಲ ಅಂತ ಹೇಳ್ತೀರಲ್ವಾ, ಅಪನ್ಶಿಯಾ. ಈ ಅಪನ್ಶಿಯಾ ನೋಡ್ಬೋದು ನೀವು, ಅಲ್ಲಿ ಫ್ಲ್ಯಾಟ್ ಆಗಿರುವಂಥ ಸ್ಟೆಮ್ ಇದೆ. ಅದೇ ಯುಫೋರ್ಬಿಯಾದಲ್ಲಾದರೆ ಸಿಲಿಂಡ್ರಿಕಲ್ ಸ್ಟೆಮ್ ಪ್ರೆಸೆಂಟ್ ಇದೆ. ಈ ಫಿಲೋಕ್ಲೇಡ್ ಯಾವುದಕ್ಕಂತೆ, ಫಾರ್ ಫೋಟೋಸಿಂಥಸಿಸ್ ಪರ್ಪಸ್. ನೆಕ್ಸ್ಟ್ ಫಾರ್ ವೆಜಿಟೇಟಿವ್ ಪ್ರೊಪಗೇಷನ್. ಫಸ್ಟ್ ಒನ್ ಇಸ್ ಸ್ಟೋಲಾನ್. ಸ್ಟೋಲಾನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಲೆಂಡರ್ ಲ್ಯಾಟ್ರಲ್ ಬ್ರಾಂಚ್ ದಟ್ ಅರೈಸ್ ಫ್ರಮ್ ದಿ ಬೇಸ್ ಆಫ್ ಮೇನ್ ಆಕ್ಸಿಸ್ ಆ್ಯಂಡ್ ಆಫ್ಟರ್ ಗ್ರೋವಿಂಗ್ ಏರಿಯಲಿ ಫ್ರಮ್ ಸಮ್ ಟೈಮ್ ಆರ್ಕ್ ಡೌನ್ವರ್ಡ್ಸ್ ಟು ಟಚ್ ದಿ ಗ್ರೌಂಡ್. ಏನಂತೆ ಸ್ಟೋಲಾನ್ ಅಂದರೆ ಹೇಗಿರುತ್ತಂತೆ, ಈ ಮೇನ್ ಬ್ರ್ಯಾಂಚಿಂದ, ಮೇನ್ ಪ್ಲ್ಯಾಂಟಿಂದ ಸ್ಲೆಂಡರ್ ಆಗಿ ಲ್ಯಾಟ್ರಲ್ ಬ್ರ್ಯಾಂಚ್ ಡೆವಲಪ್ ಆಗುತ್ತಂತೆ. ಮೇನ್ ಆಕ್ಸಿಸ್ಸಿಂದನೇ ಸ್ಲೆಂಡರ್ ಆಗಿ ಲ್ಯಾಟ್ರಲ್ ಬ್ರ್ಯಾಂಚ್ ಡೆವಲಪ್ ಆಗುತ್ತಂತೆ. ಅದು ಏನು ಏರಿಯಲಿ ಗ್ರೋ ಆಗಿ ಸಮ್ ಟೈಮ್ ಆದ ನಂತರ ಒಂದು ರೀತಿ ಆರ್ಕ್ ಫಾರ್ಮೇಷನ್ ಮಾಡಿ ಡೌನ್ವರ್ಡ್ ಗ್ರೌಂಡಿಗೆ ಟಚ್ ಆಗುತ್ತಂತೆ. ಫಾರ್ ಎಕ್ಸಾಂಪಲ್ ಮಿಂಟ್, ಜಾಸ್ಮೀನಲ್ಲಿ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಮತ್ತೊಂದಿದೆ ರನ್ನರ್. ರನ್ನರ್ ಈ ಸ್ಟೋಲಾನ್ ಥರನೆಯ, ಬಟ್ ಈ ಸ್ಟೋಲಾನಿಗೆ ಮತ್ತು ರನ್ನರಿಗೆ ಏನು ಡಿಫ್ರೆನ್ಸ್ ಅಂತಂದರೆ, ಈ ಸ್ಟೋಲಾನಲ್ಲಿ ಆರ್ಕ್ ಫಾರ್ಮೇಷನ್ ಆಗುತ್ತೆ, ಗ್ರೌಂಡಿಗೆ ಟಚ್ ಆಗುವಂಥ ಆರ್ಕ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ಹಂಗಲ್ಲ, ರನ್ನರಲ್ಲಿ ಏನಾಗುತ್ತೆ, ಡೈರೆಕ್ಟಾಗಿ ಟಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ ರನ್ನರ್ ಈ ಸೆಂಟೆಲ್ಲಾ ಏಷ್ಯಾಟಿಕ ಅಂದರೆ ನೀವೇನಂತ ಹೇಳ್ತೀರಾ, ಒಂದೆಳಗ ಅಂತ ಹೇಳ್ತೀರಲ್ವಾ, ಅದರಲ್ಲಿ ನೀವು ರನ್ನರನ್ನು ಅಬ್ಸರ್ವ್ ಮಾಡ್ಬೋದು. ಕಾಮನ್ ಆಗಿ ಗ್ರಾಸಲ್ಲಿ ರನ್ನರನ್ನು ಸರಿ ನೆನ್ಪಿಟ್ಕೊಳ್ಳಿ. ಸ್ಟೋಲಾನಿಗೂ ಮತ್ತು ರನ್ನರಿಗೂ ಏನು ಡಿಫ್ರೆನ್ಸ್, ಸ್ಟೋಲಾನಲ್ಲಿ ಆರ್ಕ್ ಫಾರ್ಮೇಷನ್ ಆಗುತ್ತೆ ಬಟ್ ರನ್ನರಲ್ಲಿ ಆರ್ಕ್ ಆಗಲ್ಲ, ಅದು ಪೂರ್ತಿ ಏನು ಹೊರಿಜಾಂಟಲ್ ಆಗಿ ಗ್ರೋ ಆಗ್ತಿರತ್ತೆ. ಅರ್ಥ ಆಯಿತಾ? ರನ್ನರಿಗೆ ಎಕ್ಸಾಂಪಲ್ ಯಾವುದು, ಸೆಂಟೆಲ್ಲಾ ಏಷ್ಯಾಟಿಕಾ, ಆಕ್ಸಾಲಿಸ್, ಮತ್ತು ಯಾವುದಂತ ಹೇಳಿದೆ, ಗ್ರಾಸಸ್ ಅಂತ ಹೇಳಿದೆ. ನೆಕ್ಸ್ಟ್ ಆಪ್ಸೆಟ್. ಆಪ್ಸೆಟ್ ಅಂದರೆ ಯೂಶ್ವಲಿ ಇಟ್ ಇಸ್ ಅ ಲ್ಯಾಟ್ರಲ್ ಬ್ರಾಂಚ್ ವಿತ್ ಶಾರ್ಟ್ ಇಂಟರ್ ನೋಡ್ ಆ್ಯಂಡ್ ನೋಡ್ ಬಿಯರಿಂಗ್ ರೋಸೆಟ್ ಆಫ್ ಲೀವ್ಸ್ ಆ್ಯಂಡ್ ಟಫ್ಟ್ ಆಫ್ ರೂಟ್. ಈ ಆಪ್ಸೆಟ್ ಅನ್ನೋದು ಯೂಶ್ವಲಿ ನಾವು ಅಕ್ವಾಟಿಕ್ ಪ್ಲ್ಯಾಂಟ್ ಅಥವಾ ಹೈಡ್ರೋಫೈಟಿಕ್ ಪ್ಲ್ಯಾಂಟಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಏನಂತೆ, ಮೇನ್ ಪ್ಲ್ಯಾಂಟಿಂದ ಲ್ಯಾಟ್ರಲ್ ಆಗಿ ಬ್ರಾಂಚ್ ಡೆವಲಪ್ ಆಗುತ್ತೆ, ಬಟ್ ರನ್ನರ್ ಅಷ್ಟಲ್ಲ, ಇಲ್ಲೇನಾಗುತ್ತಂತೆ ಸ್ವಲ್ಪ ಶಾರ್ಟ್ ಇಂಟರ್ ನೋಡ್ ಇರುತ್ತಂತೆ. ಮತ್ತು ನೋಡಲ್ ರೀಜನಿಂದ ಮೇಲ್ಗಡೆ ರೋಸೆಟ್ ಆಫ್ ಲೀವ್ಸ್ ಡೆವಲಪ್ ಆಗುತ್ತೆ, ಕೆಳಗಡೆ ಏನಂತೆ ಟಫ್ಟ್ ಆಫ್ ಕ್ಲಸ್ಟರ್ ಆಫ್ ರೂಟ್ಸ್ ಡೆವಲಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಿಸ್ಟಿಯಾ, ಐಕಾರ್ನಿಯಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಿಸ್ಟಿಯಾ ಐಕಾರ್ನಿಯಾದ ಡಯಾಗ್ರಾಮನ್ನು. ಸೊ ಇದು ಆಪ್ಸೆಟನ್ನು ನಾವು ಯಾವುದರಲ್ಲಿ, ಅಕ್ವಾಟಿಕ್ ಪ್ಲ್ಯಾಂಟಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಸಕ್ಕರ್. ಇಟ್ ಇಸ್ ಅ ಲ್ಯಾಟ್ರಲ್ ಬ್ರ್ಯಾಂಚ್ ದಟ್ ಒರಿಜಿನೇಟ್ ಫ್ರಮ್ ದಿ ಬೇಸಲ್ ಅಂಡರ್ಗ್ರೌಂಡ್ ಪೋರ್ಷನ್ ಆಫ್ ದಿ ಮೇನ್ ಸ್ಟೆಮ್. ಸಕ್ಕರಲ್ಲಿ ಏನಂತೆ, ಎಲ್ಲಿಂದ ಅಂತೆ, ಬೇಸಲ್ ಅಂಡರ್ಗ್ರೌಂಡ್ ಪೋರ್ಷನಿಂದ ಡೆವಲಪ್ ಆಗುತ್ತಂತೆ. ಇಟ್ ಗ್ರೋಸ್ ಹಾರಿಜಾಂಟಲಿ ಬಿನೀತ್ ದಿ ಸಾಯ್ಲ್ ಆ್ಯಂಡ್ ಕಮ್ ಔಟ್ ಆಬ್ಲಿಕಲಿ ಅಪ್ವರ್ಡ್ ಗೀವಿಂಗ್ ರೈಸ್ ಟು ಲೀಫಿ ಶೂಟ್. ಫಾರ್ ಎಕ್ಸಾಂಪಲ್ ಬನಾನಾ, ಕ್ರಿಸಾಂಥಮ್, ಇದರಲ್ಲೆಲ್ಲ ಸಕ್ಕರ್. ಈವನ್ ನೀವು ಈ ಪೈನಾಪಲಲ್ಲಿ ನೋಡಿರ್ಬೋದು, ಮೇಲ್ಗಡೆ ಫ್ರುಟ್ಟಿನ ಕೆಳಗಡೆಯಿಂದ ಒಂದು ರೀತಿ ಏನಾಗುತ್ತೆ, ಬಡ್ ಡೆವಲಪ್ ಆಗುತ್ತೆ, ಅವನ್ನ ನಾವೇನಂತ ಹೇಳ್ತೀವಿ ಸಕ್ಕರ್. ಬಾಳೆಗಿಡದಲ್ಲಿ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊತೀನಿ, ಬಾಳೆಗಿಡದಲ್ಲೂ ಏನು ಪ್ರೆಸೆಂಟ್ ಇರುತ್ತಂತೆ, ಕೆಳಗಡೆ ಅಂಡರ್ಗ್ರೌಂಡ್ ಸ್ಟೆಮ್ ಇರುತ್ತೆ. ಆ ಮೇಲ್ಗಡೆ ನಿಮಗೇನು ಸ್ಟೆಮ್ ಥರ ಕಾಣಿಸುತ್ತಲ್ವಾ, ಅವು ಸ್ಟೆಮ್ ಅಲ್ಲ, ಲೀಫಿನ ಬೇಸ್ ಅಂತೆ. ಸರಿ ನೆನ್ಪಿಟ್ಕೊಳ್ಳಿ, ಅವು ಲೀಫಿನ ಬೇಸ್, ಸ್ಟೆಮ್ ಎಲ್ಲಿರುತ್ತೆ, ಅಂಡರ್ಗ್ರೌಂಡ್. ಈಗ ಒಂದ್ಸತಿ ಅದಕ್ಕೆ ಫ್ರುಟ್ ಡೆವಲಪ್ ಆಗುತ್ತೆ ಅಂದಾಗ ಕೆಳಗಡೆಯಿಂದ ಬಡ್ಸ್ ಡೆವಲಪ್ ಆಗುತ್ತೆ, ನೋಡಿದ್ದೀರಾ?
ಚಿಕ್ಕ ಚಿಕ್ಕ ಬರ್ಡ್ಸ್ ಡೆವಲಪ್ ಆಗುತ್ತೆ. ದಟ್ ಬರ್ಡ್ ಈಸ್ ನಥಿಂಗ್ ಬಟ್ ಸಕ್ಕರ್ ಅಂತೆ. ಅರ್ಥ ಆಯಿತು? ಈ ಸಕ್ಕರ್ ಇರ್ಬೋದು, ನೆಕ್ಸ್ಟು ಆಪ್ಸೆಟ್ ಇರ್ಬೋದು, ಸ್ಟೋಲಾನ್ ಮತ್ತು ರನ್ನರ್ ಇರ್ಬೋದು, ಇವೆಲ್ಲ ಯಾವುದಕ್ಕೆ ಪರ್ಪಸ್ಸಿಗಂತೆ? ಫಾರ್ ವೆಜಿಟೇಟಿವ್ ಪ್ರೊಪಗೇಷನ್. ಯಾವುದಕ್ಕಂತೆ? ವೆಜಿಟೇಟಿವ್ ಪ್ರೊಪಗೇಷನ್. ನೆಕ್ಸ್ಟ್, ಅಂಡರ್ಗ್ರೌಂಡ್ ಸ್ಟೆಮ್ ಆಫ್ ಸಮ್ ಪ್ಲಾಂಟ್ ಲೈಕ್ ಗ್ರಾಸ್, ಸ್ಟ್ರಾಬೆರಿ ಸ್ಪ್ರೆಡ್ ಟು ನ್ಯೂ ನಿಶಸ್ ಆ್ಯಂಡ್ ವೆನ್ ಓಲ್ಡರ್ ಪ್ಲಾಂಟ್ ಡೈಸ್ ನ್ಯೂ ಪ್ಲಾಂಟ್ಸ್ ಆರ್ ಫಾರ್ಮ್ಡ್. ದಟ್ ಈಸ್ ನಥಿಂಗ್ ಬಟ್ ಇದು ಯಾವುದು? ರನ್ನರಿಗೆ ಎಕ್ಸಾಂಪಲ್. ಇಲ್ಲಿ ನೋಡಿ, ಆ ಗ್ರಾಸಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ನೋಡಲ್ ರೀಜನಿಂದ ಮೇಲ್ಗಡೆ ಏನಾಗಿದೆ, ಸ್ಟೆಮ್ ಅಥವಾ ಶೂಟ್ ಲೀವ್ಸ್ ಥರ ಡೆವಲಪ್ ಆಗಿದೆ, ಕೆಳಗಡೆಯಲ್ಲಿ ಏನಾಗಿದೆ, ರೂಟ್ ಥರ. ಸೊ ಈ ಮೇನ್ ಬ್ರ್ಯಾಚಿಂದ ಡೆವಲಪ್ ಆಗ್ತಾ ಹೋಗ್ತಾ ಇದೆ, ಓಡ್ತಾ ಇದೆ. ಅದನ್ನೇ ನಾವೇನಂತ ಹೇಳ್ತೀವಿ? ರನ್ನರ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಲೀಫ್. ಲೀಫ್ ಇಸ್ ಅ ಲ್ಯಾಟ್ರಲ್ ಫ್ಲ್ಯಾಟನ್ ಸ್ಟ್ರಕ್ಚರ್ ಬೋರ್ನ್ ಆನ್ ದಿ ಸ್ಟೆಮ್. ಲೀಫ್ ಇಸ್ ಅ ಫ್ಲ್ಯಾಟನ್ ಸ್ಟ್ರಕ್ಚರ್ ಬೋರ್ನ್ ಆನ್ ದಿ ಸ್ಟೆಮ್. ಇಟ್ ಡೆವಲಪ್ಸ್ ಎಟ್ ದಿ ನೋಡಲ್ ರೀಜನ್ ಆ್ಯಂಡ್ ಕನ್ಸಿಸ್ಟ್ ಆಫ್ ಬಡ್ ಇನ್ ಇಟ್ಸ್ ಎಕ್ಸೈಲ್. ದ ಎಕ್ಸಿಲರಿ ಬಡ್ ಲೇಟರ್ ಡೆವಲಪ್ ಇನ್ ಟು ಅ ಬ್ರಾಂಚ್. ಲೀವ್ಸ್ ಒರಿಜಿನೇಟ್ ಫ್ರಾಮ್ ಶೂಟ್ ಅಪಿಕಲ್ ಮೆರಿಸ್ಟೆಮ್ ಆ್ಯಂಡ್ ಅರೇಂಜ್ಡ್ ಇನ್ ಅ ಎಕ್ರೋಪೆಟಲಸ್ ಆರ್ಡರ್. ದೇ ಆರ್ ಇಂಪಾರ್ಟೆಂಟ್ ವೆಜಿಟೇಟಿವ್ ಆರ್ಗನ್ ಫಾರ್ ಫೋಟೋಸಿಂಥಸಿಸ್. ಏನಂತೆ, ಲೀಫ್ ಅನ್ನೋದು ಲ್ಯಾಟ್ರಲ್ ಅಂದರೆ ಸ್ಟೆಮ್ಮಿನ ಲ್ಯಾಟ್ರಲ್ ಸೈಡಲ್ಲಿ, ಅಕ್ಕಪಕ್ಕ ಅಂತ ಹೇಳ್ತೀವಲ್ವಾ, ಲ್ಯಾಟ್ರಲ್ ಸೈಡಲ್ಲಿ ಗ್ರೋ ಆಗುವಂಥ ಫ್ಲ್ಯಾಟನ್ ಸ್ಟ್ರಕ್ಚರ್, ಫ್ಲ್ಯಾಟ್ ಇರುವಂಥ ಸ್ಟ್ರಕ್ಚರ್ ಎಲ್ಲಿ ಡೆವಲಪ್ ಆಗುತ್ತಂತೆ? ಸ್ಟೆಮ್ಮಿನ ಮೇಲ್ಗಡೆ ಡೆವಲಪ್ ಆಗುತ್ತೆ. ಯಾವ ರೀಜನಿಂದ ನಿಮ್ಗೆ ಗೊತ್ತು? ನೋಡಲ್ ರೀಜನಿಂದ ಡೆವಲಪ್ ಆಗುತ್ತೆ. ಈ ಸ್ಟೆಮ್ ಮತ್ತು ಲೀಫ್ ಜಾಯ್ನ್ ಆಗುತ್ತಲ್ವಾ, ಅಲ್ಲಿರುವಂಥ ಆ್ಯಂಗಲಿಗೆ ನಾವು ಎಕ್ಸೈಲ್ ಅಂತ ಹೇಳ್ತೀವಿ. ಆ ಎಕ್ಸೈಲಲ್ಲಿ ಇರುವಂಥ ಬಡ್ಡೇ ಎಕ್ಸಿಲರಿ ಬಡ್. ಆ ಎಕ್ಸಿಲರಿ ಬಡ್ ಲೇಟರ್ ಏನಾಗಿ ಕನ್ವರ್ಟ್ ಆಗುತ್ತೆ? ಬ್ರಾಂಚ್ ಆಗಿ ಡೆವಲಪ್ ಆಗುತ್ತೆ. ಲೀವ್ಸ್ ಏನಿದೆ ಅಲ್ವಾ, ಅದು ಶೂಟ್ ಅಪಿಕಲ್ ಮೆರಿಸ್ಟೆಮ್ಮಿಂದ ಡೆವಲಪ್ ಆಗುತ್ತೆ. ಮತ್ತು ಎಕ್ರೋಪ್ಯಾಟಲಸ್ ಆರ್ಡರ್. ಎಕ್ರೋಪ್ಯಾಟಲಸ್ ಆರ್ಡರ್ ಅಂತಂದರೆ, ಯಂಗರ್ ಲೀವ್ಸ್ ಏನಿದೆ ಅಲ್ವಾ ಅವು ಟಿಪ್ಪಲ್ಲಿ, ಓಲ್ಡರ್ ಲೀವ್ಸ್ ಏನಿದೆ ಅಲ್ವಾ ಅವು ಎಲ್ಲಿರುತ್ತೆ, ಬೇಸಲ್ಲಿ ಅರೇಂಜ್ ಆಗಿರುತ್ತೆ. ಯಂಗರ್ ಲೀವ್ಸ್ ಟಿಪ್ಪಲ್ಲಿ, ಓಲ್ಡರ್ ಲೀವ್ಸ್ ಬೇಸಲ್ಲಿ ಅರೇಂಜ್ ಆಗಿದ್ದರೆ ಅದನ್ನು ನಾವು ಎಕ್ರೋಪೆಟಲಸ್ ಆರ್ಡರ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತು, ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿಸ್ ಲೀಫ್ ಇಸ್ ಫೋಟೋಸಿಂಥಸಿಸ್. ಯಾಕಂದರೆ ಈ ಲೀಫಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ, ಅದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಪಾರ್ಟ್ಸ್ ಆಫ್ ದಿ ಲೀಫ್. ಲೀಫ್ ಕನ್ಸಿಸ್ಟ್ ಆಫ್ ಮೇನ್ಲಿ ತ್ರೀ ಪಾರ್ಟ್ಸ್. ಟಿಪಿಕಲ್ ಲೀಫ್ ಕನ್ಸಿಸ್ಟ್ ಆಫ್ ಮೇನ್ಲಿ ತ್ರೀ ಪಾರ್ಟ್ಸ್, ವಿಚ್ ಆರ್ ದೇ? ಲೀಫ್ ಬೇಸ್ ಪೀಟಿಯೋಲ್ ಆ್ಯಂಡ್ ಲೀಫ್ ಲ್ಯಾಮಿನಾ ಆರ್ ಲೀಫ್ ಬ್ಲೇಡ್. ಲೀಫ್ ಬೇಸ್ ಪೀಟಿಯೋಲ್, ಲೀಫ್ ಲ್ಯಾಮಿನಾ ಆರ್ ಲೀಫ್ ಬ್ಲೇಡ್. ಇಲ್ಲಿ ನೀವು ಇಮೇಜಲ್ಲಿ ಒಬ್ಸರ್ವ್ ಮಾಡ್ಬೋದು, ಲೀಫಿನ ಬೇಸ್ ಯಾವುದು, ಪೀಟಿಯೋಲ್ ಯಾವುದು, ಲೀಫಿನ ಲ್ಯಾಮಿನಾ ಯಾವುದು ಅಂತ. ವಿತ್ ದಿಸ್ ದ ಲೀಫ್ ಇಸ್ ಅಟ್ಯಾಚ್ ಟು ಸ್ಟೆಮ್. ಅಂದರೆ ಈ ಲೀಫ್ ಬೇಸಿಂದ ಲೀಫ್ ಏನಾಗುತ್ತಂತೆ? ಅಟ್ಯಾಚ್ ಟು ದಿ ಸ್ಟೆಮ್. ಇಟ್ ಮೇ ಕನ್ಸಿಸ್ಟ್ ಆಫ್ ಟೂ ಲ್ಯಾಟ್ರಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸ್ಟಿಪ್ಯೂಲ್ಸ್. ಈ ಲೀಫಿನ ಬೇಸಿನ ಸೈಡಲ್ಲಿ ಸ್ಮಾಲ್ ಲೀಫಿ ಸ್ಟ್ರಕ್ಚರ್ ಇರುತ್ತೆ. ನೀವು ಯೂಶ್ವಲಿ ಈ ದಾಸವಾಳದ ಗಿಡದ ಯಂಗ್ ಲೀವ್ಸನ್ನು ಒಬ್ಸರ್ವ್ ಮಾಡಿದರೆ ಲೀಫಿನ ಬೇಸಿನ ಕೆಳಗಡೆ ಎರಡು ಏನಿರುತ್ತೆ, ಸ್ಮಾಲ್ ಹ್ಯಾರಿ ಲೈಕ್ ಸ್ಟ್ರಕ್ಚರ್ ಇರುತ್ತೆ ನೋಡಿ, ಅವು ನಥಿಂಗ್ ಬಟ್ ಸ್ಟಿಪ್ಯೂಲ್ಸ್ ಅಂತೆ. ನೆಕ್ಸ್ಟ್, ಲೀಫ್ ಕನ್ಸಿಸ್ಟ್ ಆಫ್ ಸ್ಟಿಪ್ಯೂಲ್ ಇದ್ದರೆ ಅದನ್ನು ನಾವು ಸ್ಟಿಪ್ಯುಲೇಟೆಡ್ ಲೀಫ್ ಅಂತ ಹೇಳ್ತೀವಿ. ಸಪೋಸ್ ಸ್ಟಿಪ್ಯೂಲ್ಸ್ ಅಬ್ಸೆಂಟ್ ಇದ್ದರೆ ಅದನ್ನು ಎಕ್ಸ್ಟಿಪ್ಯುಲೇಟೆಡ್ ಲೀವ್ಸ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ವಾಟ್ ಇಸ್ ಸ್ಟಿಪ್ಯುಲೇಟೆಡ್ ಲೀವ್ಸ್? ಲೀಫ್ ವಿತ್ ಸ್ಟಿಪ್ಯೂಲ್ಸ್. ವಾಟ್ ಇಸ್ ಎಕ್ಸ್ಟಿಪ್ಯುಲೇಟೆಡ್? ಲೀಫ್ ವಿತೌಟ್ ಸ್ಟಿಪ್ಯೂಲ್. ವಾಟ್ ಇಸ್ ಲೀಫ್ ಬೇಸ್? ಇಟ್ ಇಸ್ ಅ ಪಾಯಿಂಟ್ ಬೈ ವಿಚ್ ಲೀಫ್ ಇಸ್ ಅಟ್ಯಾಚ್ ಟು ದಿ ಸ್ಟೆಮ್. ಲೀಫ್ ಬೇಸ್ ಇಸ್ ಅ ಪಾಯಿಂಟ್ ಬೈ ವಿಚ್ ಲೀಫ್ ಇಸ್ ಅಟ್ಯಾಚ್ ಟು ದಿ ಸ್ಟೆಮ್. ಆ್ಯಂಡ್ ವಾಟ್ ಇಸ್ ಸ್ಟಿಪ್ಯೂಲ್ಸ್? ಟು ಲ್ಯಾಟ್ರಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಎಟ್ ದಿ ಲ್ಯಾಟ್ರಲ್ ಸೈಡ್ ಆಫ್ ದಿ ಲೀಫ್ ಬೇಸ್. ಇನ್ ಮೊನೋಕಾಟ್ ದಿಸ್ ಲೀಫ್ ಬೇಸ್ ಇಸ್ ಎಕ್ಸ್ಟೆಂಡೆಡ್ ಇನ್ ಟು ಅ ಶೀತ್ ದಟ್ ಇಸ್ ಕಾಲ್ಡ್ ಆಸ್
sheathing leaf base which cover partially or completely. ಮೊನೋಕಾಟಲ್ ಏನಾಗುತ್ತಂತೆ, ಈ ಲೀಫ್ ಬೇಸ್ ಶೀಟ್ ಥರ ಫಾರ್ಮೇಷನ್ ಆಗುತ್ತಂತೆ. ಅದು ಪಾರ್ಷಲ್ ಆಗಿ ಬೇಕಾದರೆ ಸ್ಟೆಮ್ಮನ್ನು ಕವರ್ ಮಾಡ್ಬೋದು, ಅಥವಾ ಕಂಪ್ಲೀಟಾಗಿ ಹೋಲ್ಲಿ ಏನು ಮಾಡ್ಬೋದು, ಕವರ್ ಮಾಡ್ಬೋದು. ಈಗ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡ್ಬೋದಲ್ವಾ, ಅಲ್ಲೇನಾಗಿದೆ, ಶೀದಿಂಗ್ ಲೀಫ್ ಬೇಸ್ ಪ್ರೆಸೆಂಟ್ ಇದೆ. ನೀವು ಇದನ್ನು ಕಾಮನ್ ಆಗಿ ಗ್ರಾಸಲ್ಲಿ, ಈವನ್ ನಾನು ಅವಾಗ ಮಾತ್ರ ಹೇಳಿದೆ, ಈ ಬನಾನಾದಲ್ಲಿ ಏನಿರುತ್ತೆ, ಶೀದಿಂಗ್ ಲೀಫ್ ಬೇಸ್ ಪ್ರೆಸೆಂಟ್ ಇರುತ್ತೆ. ಆ ಶೀದಿಂಗ್ ಲೀಫ್ ಬೇಸ್ ಕವರ್ ಆಗಿ ಏನು ಫಾರ್ಮೇಷನ್ ಮಾಡಿರುತ್ತೆ, ಒಂದು ರೀತಿ ಸೂಡೋ ಸ್ಟೆಮನ್ ಫಾರ್ಮೇಷನ್ ಮಾಡಿರುತ್ತೆ. ಅರ್ಥ ಆಯಿತಾ? ಇನ್ ಸಮ್ ಲೆಗ್ಯುಮಿನಸ್ ಪ್ಲ್ಯಾಂಟ್ ದ ಲೀಫ್ ಬೇಸ್ ಬಿಕಮ್ ಸ್ವೋಲನ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪಲ್ವಿನಸ್ ಲೀಫ್ ಬೇಸ್. ಇಲ್ಲಿ ಫಸ್ಟ್ ಇಮೇಜಲ್ಲಿ ನೀವು ನೋಡ್ಬೋದು, ಲೀಫ್ ಬೇಸ್ ಏನಿದೆ, ಉಪ್ಕೊಂಡಿದೆ. ಅವನ್ನ ನಾವೇನಂತ ಹೇಳ್ತೀವಿ, ಪಲ್ವಿನಸ್. ಲೆಗ್ಯುಮಿನಸ್, ಲೆಗ್ಯೂಮ್ ಅಂತ ಹೇಳ್ತೀವಲ್ವಾ, ಪಲ್ಸಸ್ ಎಲ್ಲ ಗೊತ್ತಿದೆ ನಿಮಗೆ, ದವಸ ಧಾನ್ಯಗಳು, ಈ ಕಾಳು ಅಂತ ಹೇಳ್ತೀರಲ್ವಾ, ಕಡಲೆ, ಪೀ, ಮೂಂಗ್, ತೊಗರಿಬೇಳೆ, ಅವೆಲ್ಲದರಲ್ಲಿ ಪ್ಲ್ಯಾಂಟಲ್ಲಿ ಏನಿರುತ್ತೆ ಅಂತೆ, ಲೀಫ್ ಬೇಸ್ ಸೋಲನ್ ಇರುತ್ತೆ. ಅದನ್ನು ನಾವು ಪಲ್ವಿನಸ್ ಲೀಫ್ ಬೇಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಇಸ್ ಲೀಫ್ ಬೇಸ್? ಲೀಫ್ ಬೇಸ್ ಇಸ್ ಅ ಪಾಯಿಂಟ್ ಇನ್ ವಿಚ್ ಲೀಫ್ ಇಸ್ ಅಟ್ಯಾಚ್ ಟು ಸ್ಟೆಮ್. ವಾಟ್ ಇಸ್ ಸ್ಟಿಪ್ಯೂಲ್? ಇಟ್ ಇಸ್ ಅ ಟು ಲ್ಯಾಟ್ರಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಆನ್ ದಿ ಲ್ಯಾಟ್ರಲ್ ಸೈಡ್ ಆಫ್ ಲೀಫ್ ಬೇಸ್. ವಾಟ್ ಇಸ್ ಶೀದಿಂಗ್ ಲೀಫ್ ಬೇಸ್? ಇನ್ ಮೊನೋಕಾಟ್ ಲೀಫ್ ಬೇಸ್ ಇಸ್ ಎಕ್ಸ್ಟೆಂಡೆಡ್ ಇನ್ ಟು ಶೀಟ್ ಲೈಕ್ ಕವರಿಂಗ್ ವಿಚ್ ಮೇ ಪಾರ್ಷಲಿ ಕವರ್ ದಿ ಸ್ಟೆಮ್ ಆರ್ ಕಂಪ್ಲೀಟ್ಲಿ ಕವರ್ ದಿ ಸ್ಟೆಮ್. ವಾಟ್ ಇಸ್ ಪಲ್ವಿನಸ್ ಲೀಫ್ ಬೇಸ್? ಇನ್ ಸಮ್ ಪ್ಲ್ಯಾಂಟ್, ಫಾರ್ ಎಕ್ಸಾಂಪಲ್ ಇನ್ ಲೆಗ್ಯುಮಿನಸ್ ಪ್ಲ್ಯಾಂಟ್, ಲೀಫ್ ಬೇಸ್ ಇಸ್ ಸ್ವೋಲನ್. ದಟ್ ಟೈಪ್ ಇಸ್ ಕಾಲ್ಡ್ ಆಸ್ ಪಲ್ವಿನಸ್ ಲೀಫ್ ಬೇಸ್. ವಾಟ್ ಇಸ್ ಸ್ಟಿಪ್ಯುಲೇಟೆಡ್ ಲೀಫ್? ಲೀಫ್ ವಿತ್ ಸ್ಟಿಪ್ಯೂಲ್. ವಾಟ್ ಇಸ್ ಎಕ್ಸ್ಟಿಪ್ಯುಲೇಟೆಡ್ ಲೀಫ್? ಲೀಫ್ ವಿತೌಟ್ ಸ್ಟಿಪ್ಯೂಲ್. ಸೆಕೆಂಡ್ ಪಾರ್ಟ್ ಇಸ್ ಪೀಟಿಯೋಲ್. ಪೀಟಿಯೋಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಟಾಕ್. ಪೀಟಿಯೋಲ್ ಇಸ್ ನಥಿಂಗ್ ಬಟ್ ಸ್ಟಾಕ್ ಆಫ್ ಅ ಲೀಫ್. ವಾಟ್ ಇಸ್ ಪೀಟಿಯೋಲ್? ಇಟ್ ಇಸ್ ಅ ಸ್ಟಾಕ್ ಆಫ್ ದಿ ಲೀಫ್. ಇಟ್ ಹೆಲ್ಪ್ಸ್ ಟು ಹೋಲ್ಡ್ ದಿ ಲೀಫ್ ಬ್ಲೇಡ್ ಟು ದಿ ಲೈಟ್. ಇಟ್ ಹೆಲ್ಪ್ಸ್ ಟು ಹೋಲ್ಡ್ ದಿ ಲೀಫ್ ಬ್ಲೇಡ್ ಟು ದಿ ಲೈಟ್. ಇಟ್ ಇಸ್ ಲಾಂಗ್, ಥಿನ್, ಫ್ಲೆಕ್ಸಿಬಲ್. ಪೀಟಿಯೋಲ್ ಅಲೋ ದಿ ಲೀಫ್ ಬ್ಲೇಡ್ ಟು ಫ್ಲಟರ್ ಇನ್ ಅ ವಿಂಡ್, ದೇರ್ ಬೈ ಕೂಲಿಂಗ್ ಆಫ್ ಲೀಫ್ ಆ್ಯಂಡ್ ಬ್ರಿಂಗಿಂಗ್ ಫ್ರೆಶ್ ಏರ್ ಟು ಲೀಫ್ ಸರ್ಫೇಸ್. ಸೊ ಪೀಟಿಯೋಲ್ ಅಂದರೆ ಏನಂತೆ, ಲೀಫಿನ ಸ್ಟಾಕ್ ಅಂತೆ. ಸಪೋಸ್ ಲೀಫಿಗೆ ಸ್ಟಾಕ್ ಇದ್ದರೆ ಅದನ್ನು ನಾವು ಪೀಟಿಯೋಲೇಟೆಡ್ ಲೀಫ್ ಅಂತ ಹೇಳ್ತೀವಿ. ಸಪೋಸ್ ಪೀಟಿಯೋಲ್ ಅಬ್ಸೆಂಟ್ ಇದ್ದರೆ ಅದನ್ನು ಸೆಸೈಲ್ ಲೀಫ್. ಈಗ ನಾ ಕೆಲವೊಂದು ಟರ್ಮ್ಸನ್ನು ಹೇಳ್ತಿದ್ದೀನಲ್ವಾ, ಆ ಟರ್ಮನ್ನು ನೋಟ್ ಮಾಡ್ಕೊಳ್ಳಿ. ನಾನೀಗ ಜಸ್ಟ್ ಯಾವುದನ್ನು ಹೇಳಿದ್ದೆ, ಲೀಫ್ ಬೇಸ್ ಹೇಳಬೇಕಾದ್ರೆ ಸ್ಟಿಪ್ಯುಲೇಟೆಡ್, ಎಕ್ಸ್ಟಿಪ್ಯುಲೇಟೆಡ್ ಎರಡು ಟರ್ಮ್ ಹೇಳಿದೆ. ಇಲ್ಲಿ ನಾನೀಗ ಏನು ಹೇಳ್ತಿದ್ದೀನಿ, ಪೀಟಿಯೋಲೇಟೆಡ್. ಪೀಟಿಯೋಲೇಟೆಡ್ ಅಂದರೆ ಏನಂತೆ, ಲೀಫ್ ವಿತ್ ಪೀಟಿಯೋಲ್. ಲೀಫಿಗೆ ಸ್ಟಾಕ್ ಇದ್ದರೆ ಅದನ್ನು ನಾವು ಪೀಟಿಯೋಲೇಟೆಡ್ ಲೀಫ್ ಅಂತ ಹೇಳ್ತೀವಿ. ಲೀಫ್ ವಿತೌಟ್ ಸ್ಟಾಕ್ ಇದ್ದರೆ ಅದನ್ನು ಸೆಸೈಲ್ ಲೀಫ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ ಅವನ, ಸೆಸೈಲ್ ಲೀಫ್ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಲೀಫ್ ಬ್ಲೇಡ್, ಪೀಟಿಯೋಲಿಂದು ಮೇನ್ ಫಂಕ್ಷನ್ ಏನಂತೆ, ಲೀಫ್ ಬ್ಲೇಡನ್ನು ಲೈಟಿಗೆ ಎಕ್ಸ್ಪೋಸ್ ಮಾಡೋದು, ಹೋಲ್ಡ್ ಮಾಡೋದು. ಲಾಂಗ್, ಫ್ಲೆಕ್ಸಿಬಲ್ ಇರೋದ್ರಿಂದ ಇದೇನು ಮಾಡುತ್ತಂತೆ, ಲೀಫ್ ಬ್ಲೇಡನ್ನು ಈ ವಿಂಡಿಗೆ ಫ್ಲಟರ್ ಮಾಡುತ್ತೆ. ವಿಂಡಿಗೆ ಏನು ಮಾಡುತ್ತೆ, ಸ್ವಿಂಗ್ ಮಾಡುತ್ತೆ. ಅದರಿಂದ ಆ ಲೀಫಿಗೆ ಕೂಲಿಂಗ್ ಎಫೆಕ್ಟ್ ಮತ್ತು ಫ್ರೆಶ್ ಏರ್ ಬರೋದಕ್ಕೆ ಲೀಫ್ ಸರ್ಫೇಸಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಲಾಸ್ಟ್ ಪಾರ್ಟ್ ಇಸ್ ಲೀಫ್ ಲೆಮೈನಾ ಆರ್ ಲೀಫ್ ಬ್ಲೇಡ್. ಆ ಗ್ರೀನ್ ಎಕ್ಸ್ಪಾಂಡೆಡ್ ಪಾರ್ಟ್ ಏನಿದೆ ಅಲ್ವಾ, ದ್ಯಾಟ್ ಇಸ್ ವಿ ಕಾಲ್ ಆಸ್ ಲೀಫ್ ಲೆಮೈನಾ. ಲೀಫ್ ಲೆಮೈನಾ ಇಸ್ ಅ ಗ್ರೀನ್ ಎಕ್ಸ್ಪಾಂಡೆಡ್ ಪಾರ್ಟ್ ವಿತ್ ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್. ವಿತ್ ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್ ದ ಮಿಡಲ್ ಪ್ರಾಮಿನೆಂಟ್ ವೇನ್ ಇಸ್ ಕಾಲ್ಡ್ ಆಸ್ ಮಿಡ್ರಿಪ್. ಮಿಡಲ್ ಪ್ರಾಮಿನೆಂಟ್ ವೇನ್ ಇಸ್ ಕಾಲ್ಡ್ ಆಸ್ ಮಿಡ್ರಿಪ್. ವೇನ್ ಪ್ರೊವೈಡ್ ರಿಜಿಡಿಟಿ ಟು ಲೆಮೈನಾ ಆ್ಯಂಡ್ ಆ್ಯಕ್ಟ್ ಆಸ್ ಅ ಚಾನಲ್ಸ್ ಫಾರ್ ಆಫ್ ವಾಟರ್, ಮಿನರಲ್ ಆ್ಯಂಡ್ ಫುಡ್ ಮೆಟೀರಿಯಲ್ಸ್. ಈ ಲೀಫಲ್ಲಿ ಗ್ರೀನ್ ಕಲರ್ ಎಕ್ಸ್ಪಾಂಡೆಡ್ ಪಾರ್ಟ್ ಇರುತ್ತಲ್ವ, ಅದನ್ನೇ ನಾವು ಲೀಫಿನ ಲೆಮೈನಾ ಅಥವಾ ಲೀಫ್ ಬ್ಲೇಡ್ ಅಂತ ಕರಿತೀವಿ. ಈ ಲೀಫಿನ ಲೆಮೈನಾದಲ್ಲಿ ವೇನ್ಸ್ ಮತ್ತು ವೇನ್ಲೆಟ್ಸ್ ಪ್ರೆಸೆಂಟ್ ಇರುತ್ತೆ. ಮಧ್ಯದ ಪ್ರಾಮಿನೆಂಟ್ ವೇನ್ ಏನಿರುತ್ತಲ್ವ, ಅದನ್ನು ನಾವು ಮಿಡ್ರಿಪ್ ಅಂತ ಕರಿತೀವಿ. ಈ ವೇನ್ಸ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ, ಈ ಲೆಮೈನಾಗೆ ರಿಜಿಡಿಟಿ, ಸ್ಟ್ರೆಂಥನ್ನು ಪ್ರೊವೈಡ್ ಮಾಡುತ್ತೆ.
ಜೊತೆಗೆ ಚಾನಲ್ಸ್ ಥರ ಪೈಪ್ಲೈನ್ ಥರ ಆ್ಯಕ್ಟ್ ಮಾಡುತ್ತೆ. ಯಾವುದರ ಟ್ರಾನ್ಸ್ಪೋರ್ಟಿಗಂತೆ ವಾಟರ್ ಮಿನರಲ್ಸ್ ಮತ್ತು ಫುಡ್ ಮೆಟೀರಿಯಲ್ಸಿನ ಟ್ರಾನ್ಸ್ಪೋರ್ಟಿಗೆ. ನೆಕ್ಸ್ಟು ವೆನೇಷನ್. ವಾಟ್ ಇಸ್ ವೆನೇಷನ್? ವೆನೇಷನ್ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್ ಇನ್ ಲೀಫ್ ಲೆಮೈನಾ. ಅರೇಂಜ್ಮೆಂಟ್ ಆಫ್ ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್ ಇನ್ ದಿ ಲೀಫ್ ಲೆಮೈನಾ ಇಸ್ ಕಾಲ್ಡ್ ಆಸ್ ವೆನೇಷನ್. ದೆರ್ ಆರ್ ಮೇನ್ಲಿ ಟೂ ಟೈಪ್ ಆಫ್ ವೆನೇಷನ್, ರೆಟಿಕ್ಯುಲೇಟ್ ವೆನೇಷನ್ ಆ್ಯಂಡ್ ಪ್ಯಾರಲಲ್ ವೆನೇಷನ್. ಇಲ್ಲಿ ನೋಡ್ಬೋದಲ್ವ ನೀವು ರೆಟಿಕ್ಯುಲೇಟ್ ಮತ್ತು ಪ್ಯಾರಲಲ್ ವೆನೇಷನ್ ಅನ್ನು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ರೆಟಿಕ್ಯುಲೇಟ್ ವೆನೇಷನ್. ಹಿಯರ್ ವೇನ್ಸ್ ಆ್ಯಂಡ್ ವೇನ್ಲೆಟ್ ಫಾರ್ಮ್ಸ್ ನೆಟ್ವರ್ಕ್. ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್ ಫಾರ್ಮ್ಸ್ ನೆಟ್ವರ್ಕ್ ಆ್ಯಂಡ್ ಇಟ್ ಇಸ್ ಮೋಸ್ಟ್ ಕಾಮನ್ಲಿ ಅಬ್ಸರ್ವ್ ಇನ್ ಡೈಕೋಟಿಲೆಡೋನಸ್ ಪ್ಲಾಂಟ್ಸ್. ಪ್ಯಾರಲಲ್ ವೆನೇಷನ್. ಹಿಯರ್ ವೇನ್ಸ್ ಆ್ಯಂಡ್ ವೇನ್ಲೆಟ್ ಆರ್ ಅರೇಂಜ್ಡ್ ಇನ್ ಪ್ಯಾರಲಲ್ ಟು ಈಚ್ ಅದರ್. ಆ್ಯಂಡ್ ಇಟ್ ಈಸ್ ಕಾಮನ್ಲಿ ಅಬ್ಸರ್ವ್ ಇನ್ ಮೊನೋಕೋಟಿಲೆಡೋನ್ಸ್. ಈಗ ನಿಮಗೆ ಡೈಕೋಟ್ ಮೊನೋಕೋಟಿಲೆಡೋನ್ಸ್ನ ಎರಡು ಡಿಫ್ರೆನ್ಸ್ ಗೊತ್ತಾಯಿತು. ಫಸ್ಟ್ ಡಿಫ್ರೆನ್ಸ್ ರೂಟ್ ಸಿಸ್ಟಮ್ ಕಲಿಬೇಕಾದ್ರೆ, ಡೈಕೋಟಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಇತ್ತು, ಮೊನೋಕೋಟಲ್ಲಿ ಫೈಬರಸ್ ರೂಟ್ ಸಿಸ್ಟಮ್ ಇತ್ತು. ಈಗ ಸೆಕೆಂಡ್ ಡಿಫ್ರೆನ್ಸ್ ಗೊತ್ತಾಯಿತು. ಡೈಕೋಟಲಿಡನ್ಸಲ್ಲಿ ಏನಿರುತ್ತಂತೆ, ರೆಟಿಕ್ಯುಲೇಟ್ ವೆನೇಷನ್ ಇರುತ್ತೆ. ಅಂದರೆ ಈ ವೇನ್ಸ್ ಮತ್ತು ವೇನ್ಲೆಟ್ಸ್ ನೆಟ್ವರ್ಕ್ ತಂಗ್ರ ಅರೇಂಜ್ ಆಗಿರುತ್ತಂತೆ. ಅದೇ ಮೊನೋಕಾಟ್ಸಲ್ಲಾದರೆ ಪ್ಯಾರಲಲ್ಲಿ ಅರೇಂಜ್ ಆಗಿರುತ್ತಂತೆ. ಅದೇ ಪ್ಯಾರಲ್ ವೆನೇಷನ್. ನೆಕ್ಸ್ಟ್ ಕಮಿಂಗ್ ಟು ಟೈಪ್ಸ್ ಆಫ್ ಲೀವ್ಸ್. ಲೀವ್ಸ್ ಆರ್ ಮೇನ್ಲಿ ಡಿವೈಡೆಡ್ ಇನ್ ಟು ಟೂ ಟೈಪ್ಸ್, ಸಿಂಪಲ್ ಲೀವ್ಸ್ ಆ್ಯಂಡ್ ಕಂಪೌಂಡ್ ಲೀವ್ಸ್. ಕಂಪೌಂಡ್ ಲೀವ್ಸ್ ಅಗೇನ್ ಡಿವೈಡೆಡ್ ಇನ್ ಟು ಪಿನ್ನೆಟ್ಲಿ ಕಂಪೌಂಡ್ ಆ್ಯಂಡ್ ಪಾಮೆಟ್ಲಿ ಕಂಪೌಂಡ್. ಲೀವ್ಸಲ್ಲಿ ಟೈಪ್ಸ್ ಯಾವ್ಯಾವುದಂತೆ, ಸಿಂಪಲ್ ಲೀಫ್ ಮತ್ತು ಕಂಪೌಂಡ್ ಅಂತೆ. ಕಂಪೌಂಡಲ್ಲಿ ಅಗೇನ್ ಟೂ ಟೈಪ್ಸ್ ಅಂತೆ, ಯಾವುದಂತೆ ಪಿನ್ನೆಟ್ಲಿ ಕಂಪೌಂಡ್ ಮತ್ತು ಪಾಮೆಟ್ಲಿ ಕಂಪೌಂಡ್ ಅಂತ. ಇಲ್ಲಿ ನೋಡ್ಬೋದಲ್ವ ನೀವು ಸಿಂಪಲ್ ಲೀಫ್ ನೋಡಿರ್ಬೋದು, ಜೊತೆಗೆ ಕಂಪೌಂಡ್ ಲೀಫನ್ನು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಈಗ ಸಿಂಪಲ್ ಲೀಫ್. ಲೀಫ್ ಲೆಮೈನಾ ಇಸ್ ಎಂಟೈರ್ ಆರ್ ವೆನ್ ಇನ್ಸೈಸ್ಡ್ ದ ಇನ್ಸಿಷನ್ ಡು ನಾಟ್ ಟಚ್ ದಿ ಮಿಡ್ ರಿಬ್. ಏನಂತೆ ಇಲ್ಲಿ, ಲೀಫಿನ ಲೆಮೈನಾ ಆ ಗ್ರೀನ್ ಎಕ್ಸ್ಪಾಂಡೆಡ್ ಪೋರ್ಷನ್ ಏನಿದೆ ಅಲ್ವಾ, ಅದೇನಿರುತ್ತಂತೆ ಎಂಟೈರ್ ಇರುತ್ತಂತೆ. ಅದರ ಮಾರ್ಜಿನ್ ಏನಾಗಿರುತ್ತೆ, ಎಂಟೈರ್. ಅಥವಾ ಏನಾದರೂ ಇನ್ಸಿಷನ್ ಅಂದರೆ ಹೊಕ್ಕೊಂಡೋ ಥರ ಇದ್ದರೆ, ಇಲ್ಲಿ ನೀವು ಫಸ್ಟ್ ಇದನ್ನು ನೋಡ್ಬೋದು, ಅಲ್ಲಿ ಏನಿದೆ ಇನ್ಸಿಷನ್ ಇದೆ. ಈವನ್ ಈ ದಾಸವಾಳದಲ್ಲಿ ಕೂಡ ಇನ್ಸಿಷನ್ ಇದೆ. ಆದರೆ ಆ ಇನ್ಸಿಷನ್ ಯಾವುದಕ್ಕೆ ಟಚ್ ಆಗಲ್ಲ, ಆ ಪ್ರಾಮಿನೆಂಟ್ ವೇನ್ ಮಿಡ್ರಿಬಿಗೆ ಟಚ್ ಆಗಲ್ಲ. ಹಾಗಿದ್ರೆ ಅದನ್ನು ನಾವು ಸಿಂಪಲ್ ಲೀಫ್ ಅಂತ ಹೇಳ್ತೀವಿ. ಏನಂತೆ ಸಿಂಪಲ್ ಲೀಫ್ ಅಂದರೆ, ದ ಲೀಫ್ ಲೆಮೈನಾ ಇಸ್ ಎಂಟೈರ್ ಆರ್ ಇನ್ಸೈಸ್ಡ್. ವೆನ್ ಇಟ್ ಈಸ್ ಇನ್ಸೈಸ್ಡ್ ದ ಇನ್ಸಿಷನ್ ಇಸ್ ನಾಟ್ ಟಚ್ ದಿ ಮಿಡ್ರಿಬ್. ಕಂಪೌಂಡ್ ಲೀಫ್. ಹಿಯರ್ ದಿ ಇನ್ಸಿಷನ್ ಆಫ್ ದಿ ಲೆಮೈನಾ ರೀಚ್ ಟು ದಿ ಮಿಡ್ರಿಬ್, ಬ್ರೇಕಿಂಗ್ ದಿ ಲೀಫ್ ಇನ್ ಟು ನಂಬರ್ ಆಫ್ ಲೀಫ್ಲೆಟ್ಸ್. ಇಲ್ಲಿ ನೀವು ನೋಡ್ಬೋದಲ್ವಾ ಲೀಫ್ಲೆಟ್ಸನ್ನು ಕಂಪೌಂಡ್ ಲೀಫಲ್ಲಿ. ಇಲ್ಲಿ ಏನಾಗುತ್ತಂತೆ, ಈ ಮಾರ್ಜಿನಲ್ಲಿ ಇನ್ಸಿಷನ್ ಇರುತ್ತೆ. ಆ ಇನ್ಸಿಷನ್ ಯಾವುದಕ್ಕೆ ಟಚ್ ಆಗುತ್ತಂತೆ, ಮಿಡ್ರಿಬಿಗೆ ಟಚ್ ಆಗಿ ಲೀಫ್ಲೆಟ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಅ ಬಡ್ ಇಸ್ ಸೀನ್ ಇನ್ ದಿ ಎಕ್ಸೈಲ್ ಆಫ್ ಪಿಟ್ಯೂಲ್ ಇನ್ ಸಿಂಪಲ್ ಆ್ಯಂಡ್ ಕಂಪೌಂಡ್ ಲೀವ್ಸ್, ಬಟ್ ನಾಟ್ ದಿ ಎಕ್ಸೈಲ್ ಆಫ್ ಲೀಫ್ಲೆಟ್ ಆಫ್ ಕಂಪೌಂಡ್ ಲೀವ್ಸ್. ಈ ಬರ್ಡ್ಸನ್ನು ನಾವು ಅಬ್ಸರ್ವ್ ಮಾಡ್ಬೋದು ಎಲ್ಲಿ ಅಂದರೆ, ಎಕ್ಸೈಲ್ ಆಫ್ ಸಿಂಪಲ್ ಮತ್ತು ಕಂಪೌಂಡ್ ಲೀಫ್. ಈ ಲೀಫ್ಲೆಟ್ಟಿನ ಮಧ್ಯದಲ್ಲಿ ಏನಿರಲ್ಲ ಅಂತೆ, ಯಾವ್ದು ಪ್ರೆಸೆಂಟ್ ಇರಲ್ಲ, ಬರ್ಡ್ಸ್ ಅಬ್ಸೆಂಟ್ ಇರುತ್ತಂತೆ. ಈಗ ಕಂಪೌಂಡ್ ಲೀಫಲ್ಲಿ ಅಗೇನ್ ಟೂ ಟೈಪ್ಸ್ ಅಲ್ವಾ, ವಿಚ್ ಆರ್ ದೇ ಪಿನ್ನೆಟ್ಲಿ ಕಂಪೌಂಡ್ ಆ್ಯಂಡ್ ಪಾಮೆಟ್ಲಿ ಕಂಪೌಂಡ್. ನೋಡ್ಬೋದಲ್ವಾ ಪಿನ್ನೆಟ್ಲಿ ಆ್ಯಂಡ್ ಪಾಮೆಟ್ಲಿ ಕಂಪೌಂಡ್. ಫಸ್ಟ್ ಆಫ್ ಆಲ್ ಪಿನ್ನೆಟ್ಲಿ ಕಂಪೌಂಡ್ ಲೀಫ್. ಇನ್ ದಿಸ್ ಅ ನಂಬರ್ ಆಫ್ ಲೀಫ್ಲೆಟ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಕಾಮನ್ ಆಕ್ಸಿಸ್ ಕಾಲ್ಡ್ ಡ್ರಾಚಸ್ ವಿಚ್ ರಿಪ್ರೆಸೆಂಟ್ ದಿ ಮಿಡ್ ರಿಪ್ ಆಫ್ ದಿ ಲೀಫ್. ಇಲ್ಲಿ ಏನಾಗುತ್ತಂತೆ, ಕಾಮನ್ ರ್ಯಾಚಸ್ ಇರುತ್ತಂತೆ ಅಥವಾ ಕಾಮನ್ ಆಕ್ಸಿಸ್, ಅದನ್ನು ನಥಿಂಗ್ ಬಟ್ ಮಿಡ್ ರಿಬ್ ಆಫ್ ದಿ ಲೀಫ್. ಇಲ್ಲಿ ಏನಾಗುತ್ತಂತೆ, ಅದರ ಲ್ಯಾಟ್ರಲ್ ಸೈಡಲ್ಲಿ ನಂಬರ್ ಆಫ್ ಲೀಫ್ಲೆಟ್ಸ್ ಪ್ರೆಸೆಂಟ್ ಇರುತ್ತಂತೆ. ಪಾಮೆಟ್ಲಿ ಕಾಂಪೌಂಡಲ್ಲಿ ಏನಾಗುತ್ತಂತೆ, ಲೀಫ್ಲೆಟ್ ಆರ್ ಅಟ್ಯಾಚ್ಡ್ ಎಟ್ ಅ ಕಾಮನ್ ಪಾಯಿಂಟ್, ಟಿಪ್ ಆಫ್ ದಿ ಪಿಟಿಯೋಲ್ ಅಂತ ಹೇಳ್ಬೋದು, ಕಾಮನ್ ಪಾಯಿಂಟಿಗೆ ಅಟ್ಯಾಚ್ ಆಗುತ್ತಂತೆ. ಎಕ್ಸಾಂಪಲ್ ಫಾರ್ ಪಿನ್ನೆಟ್ಲಿ ಕಂಪೌಂಡ್, ನೀಮ್. ನಿಮ್ಗೆ ಗೊತ್ತು, ನೀಮ್ ನೀಮ್ ಅಂದರೆ ಗೊತ್ತಾ, ಬೇವು ಅಂತ ಹೇಳ್ತೀವಲ್ವಾ, ಅದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅವು ಒಂದೊಂದು ಲೀಫಲ್ಲ, ಅದು ಎಂಟೈರ್ ಒಂದು ಲೀಫ್. ನೆಕ್ಸ್ಟ್ ನಿಮಗೆ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು ಅಂತ ಹೇಳ್ತೀರಾ, ಅಲ್ಲಿ ಕೂಡ ಏನಿದೆ, ಈ ಪಿನ್ನೆಟ್ಲಿ ಕಂಪೌಂಡ್ ಲೀಫ್ ಪ್ರೆಸೆಂಟ್ ಇದೆ.
ಈವನ್ ನಮ್ಮ ತೆಂಗಿನ ಮರದ ಹೆಡೆ ಅಂತ ಹೇಳ್ತಿರಲ್ವಾ, ಅದು ಕೂಡ ಪಿನ್ನೆಟ್ಲಿ ಕಂಪೌಂಡ್ ಲೀಫ್. ಪಾಮೆಟ್ಲಿಗೆ ಸಿಲ್ಕ್ ಕಾಟನ್. ಇಲ್ಲಿ ಸಿಲ್ಕ್ ಕಾಟನಲ್ಲಿ ನೋಡಿ, ಇವೇನು ಲೀಫ್ಲೆಟ್ ಒಂದೇ ಪಾಯಿಂಟಿಂದ ಅಟ್ಯಾಚ್ ಆಗಿದೆ. ಸೊ ಅವು ಪಾಮೆಟ್ಲಿ ಕಂಪೌಂಡ್ ಲೀಫ್. ನೆಕ್ಸ್ಟ್ ಕಮಿಂಗ್ ಟು ಫಿಲೋಟ್ಯಾಕ್ಸಿ. ಏನಪ್ಪ ಫಿಲೋಟ್ಯಾಕ್ಸಿ? ಫಿಲೋಟ್ಯಾಕ್ಸಿ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ಲೀಫ್ ಆನ್ ಅ ಸ್ಟೆಮ್ ಆರ್ ಬ್ರಾಂಚಸ್. ಲೀಫಿನ ಅರೇಂಜ್ಮೆಂಟ್ ಸ್ಟೆಮ್ ಮೇಲೆ ಮತ್ತು ಬ್ರಾಂಚ್ ಮೇಲೆ, ಅದನ್ನು ನಾವೇನಂತ ಹೇಳ್ತೀವಿ ಫಿಲೋಟ್ಯಾಕ್ಸಿ. ಫಿಲ್ಲೋ ಮೀನ್ಸ್ ಲೀಫ್, ಟ್ಯಾಕ್ಸಾನ್ ಅಂದರೆ ಅರೇಂಜ್ಮೆಂಟ್. ಸೊ ವಾಟ್ ಇಸ್ ಫಿಲೋಟ್ಯಾಕ್ಸಿ? ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ಸ್ಟೆಮ್ ಆರ್ ಬ್ರಾಂಚಸ್. ದೇರ್ ಆರ್ ಮೇನ್ಲಿ ತ್ರೀ ಟೈಪ್ಸ್ ಆಫ್ ಫಿಲೋಟ್ಯಾಕ್ಸಿ: ಅಲ್ಟರ್ನೇಟ್, ಅಪೋಸಿಟ್ ಆ್ಯಂಡ್ ವರ್ಲ್ಡ್. ನೀವು ನೋಡ್ಬೋದಲ್ವ ಅಲ್ಟರ್ನೇಟ್, ಅಪೋಸಿಟ್, ವರ್ಲ್ಡ್. ನೋಡಿದರೆ ಏನಾದರೂ ಗೊತ್ತಾಯ್ತಾ, ಐಡಿಯಾ ಬಂತ? ಫಸ್ಟ್ ಅಲ್ಟರ್ನೇಟ್. ಇಲ್ಲಿ ಏನಾಗುತ್ತಂತೆ ಅಲ್ಟರ್ನೇಟಲ್ಲಿ, ಅ ಸಿಂಗಲ್ ಲೀಫ್ ಅರೈಸಸ್ ಎಟ್ ಈಚ್ ನೋಡ್ ಆ್ಯಂಡ್ ಅರೇಂಜ್ಡ್ ಇನ್ ಅಲ್ಟರ್ನೇಟ್ ಮ್ಯಾನರ್. ಅಲ್ಟರ್ನೇಟಲ್ಲಿ ಏನಾಗುತ್ತಂತೆ, ಒಂದು ನೋಡಲ್ ರೀಜನಿಂದ ಒಂದೇ ಒಂದು ಲೀಫ್ ಅರೈಸ್ ಆಗುತ್ತಂತೆ, ಮತ್ತು ಅವು ಏನು ಅಲ್ಟರ್ನೇಟ್ ಮ್ಯಾನರಲ್ಲಿ, ಇಲ್ಲಿ ಒಂದಾದರೆ ಮತ್ತೊಂದು ಈ ಸೈಡಲ್ಲಿ, ಮತ್ತೊಂದು ಈ ಸೈಡಲ್ಲಿ, ಆ ರೀತಿಯಲ್ಲಿ ಡೆವಲಪ್ ಆಗುತ್ತಂತೆ. ಫಾರ್ ಎಕ್ಸಾಂಪಲ್, ಚೀನಾ ರೋಸ್ ಅಂದರೆ ನಥಿಂಗ್ ಬಟ್ ನಮ್ಮ ಹೈಬಿಸ್ಕಸ್, ದಾಸವಾಳ. ಮಸ್ಟರ್ಡ್, ಸಾಸಿವೆ, ಸನ್ಫ್ಲವರ್, ಗೊತ್ತಿದೆ ನಿಮಗೆ, ಸೂರ್ಯಕಾಂತಿ ಅಂತ ಹೇಳ್ತೀರಾ. ಅಪೋಸಿಟ್ ಫಿಲೋಟ್ಯಾಕ್ಸಿ ಏನಂತೆ, ಅಪೋಸಿಟ್ ಅಂದರೆ ಅ ಪ್ಯಾರ್ ಆಫ್ ಲೀವ್ಸ್ ಅರೈಸ್ಡ್ ಎಟ್ ಈಚ್ ನೋಡ್ ಆ್ಯಂಡ್ ಲೈಸ್ ಅಪೋಸಿಟ್ ಟು ಈಚ್ ಅದರ್. ಇಲ್ಲಿ ಏನಾಗುತ್ತಂತೆ, ಒಂದು ನೋಡಲ್ ರೀಜನಿಂದ ಪ್ಯಾರ್ ಆಫ್ ಲೀವ್ಸ್ ಅವು ಅಪೋಸಿಟ್ ಮ್ಯಾನರಲ್ಲಿ ಪ್ರೆಸೆಂಟ್ ಇರುತ್ತಂತೆ. ಎಕ್ಸಾಂಪಲ್, ಕ್ಯಾಲೋಟ್ರೋಫಿಸ್, ಎಕ್ಕೆ ಗಿಡ ಅಂತ ಹೇಳ್ತಾರೆ, ಕ್ಯಾಲೋಟ್ರೋಫಿಸಲ್ಲಿ ಅಬ್ಸರ್ವ್ ಮಾಡ್ಬೋದಂತೆ. ಗಾವಾ ಅಂದರೆ ಪೇರ್ಲೆ. ನೆಕ್ಸ್ಟ್ ವರ್ಲ್ಡ್. ವರ್ಲ್ಡಲ್ಲಿ ಏನಾಗುತ್ತಂತೆ, ಮೋರ್ ದೆನ್ ಟೂ ಲೀವ್ಸ್ ಅರೈಸ್ ಅಟ್ ದಿ ನೋಡಲ್ ರೀಜನ್ ಆ್ಯಂಡ್ ಫಾರ್ಮ್ಸ್ ವರ್ಲ್ಡ್. ಎಕ್ಸಾಂಪಲ್, ಅಲ್ಸ್ಟೋನಿಯಾ. ಯಾವುದಂತ ಎಕ್ಸಾಂಪಲ್, ಅಲ್ಸ್ಟೋನಿಯಾ ಅಥವಾ ನಾವು ಡೆವಿಲ್ ಟ್ರೀ ಅಂತ ಹೇಳ್ತೀವಿ. ಈಗ ಗೊತ್ತಾಯ್ತಾ ಏನೇನು ಅಂತ? ಸೊ ಫಸ್ಟ್ ಅಲ್ಟರ್ನೇಟ್ ಫಿಲೋಟ್ಯಾಕ್ಸಿ ಅಂದರೆ ಏನಂತೆ, ಒಂದು ನೋಡಲ್ ರೀಜನಿಂದ ಒಂದೇ ಒಂದು ಲೀಫ್ ಅದು ಅಲ್ಟರ್ನೇಟ್ ಮ್ಯಾನರಲ್ಲಿ ಪ್ರೆಸೆಂಟ್ ಇರುತ್ತೆ. ಅಪೋಸಿಟ್ ಅಂದರೆ ಒಂದು ನೋಡಲ್ ರೀಜನಿಂದ ಟೂ ಲೀವ್ಸ್ ಅವು ಅಪೋಸಿಟ್ ಮ್ಯಾನರಲ್ಲಿರುತ್ತೆ. ವರ್ಲ್ಡಲ್ಲಿ ಏನಾಗುತ್ತೆ, ಒಂದು ನೋಡಲ್ ರೀಜನಿಂದ ಮೋರ್ ದೆನ್ ಟೂ ಲೀವ್ಸ್ ಬರುತ್ತೆ, ಮತ್ತು ಅವು ವರ್ಲ್ ಆಗಿ ಅರೇಂಜ್ ಆಗಿರುತ್ತೆ. ಅಲ್ಟರ್ನೇಟಿವ್ ಎಕ್ಸಾಂಪಲ್, ಹೈಬಿಸ್ಕಸ್, ಮಸ್ಟರ್ಡ್, ಸನ್ಫ್ಲವರ್. ಅಪೋಸಿಟಿಗೆ ಕ್ಯಾಲೋಟ್ರೋಫಿಸ್, ಗಾವಾ. ವರ್ಲ್ಡಿಗೆ ಅಲ್ಸ್ಟೋನಿಯಾನ ಆಸ್ ಅ ಎಕ್ಸಾಂಪಲ್ ಆಗಿ ನೀವು ಕೊಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಮಾಡಿಫಿಕೇಶನ್ ಆಫ್ ಲೀವ್ಸ್. ಅಗೇನ್ ಹಿಯರ್, ಲೀಫ್ ಇಸ್ ಮಾಡಿಫೈಡ್ ಟು ಪರ್ಫಾರ್ಮ್ ಫಂಕ್ಷನ್ ಅದರ್ ದ್ಯಾನ್ ದಿ ಫೋಟೋಸಿಂಥಸಿಸ್. ಟು ಪರ್ಫಾರ್ಮ್ ಫಂಕ್ಷನ್ ಅದರ್ ದ್ಯಾನ್ ಫೋಟೋಸಿಂಥಸಿಸ್. ಟೆಂಡ್ರಿಲ್ಸ್ ಫಾರ್ ಸಪೋರ್ಟ್ ಆರ್ ಫಾರ್ ಕ್ಲೈಂಬಿಂಗ್. ಫಾರ್ ಎಕ್ಸಾಂಪಲ್ ಇನ್ ಪಿ, ಈ ಬಟಾಣಿದಲ್ಲಿ ಏನಿರತ್ತಂತೆ, ಲೀಫ್ ಟೆಂಡ್ರಿಲ್ಸ್ ಪ್ರೆಸೆಂಟ್ ಇರುತ್ತೆ. ಈಗ ನಿಮ್ಮ ಕ್ವಶನ್ ಇರ್ಬೋದಲ್ವಾ, ಸ್ಟೆಮ್ ಟೆಂಡ್ರಿಲ್ ಕೂಡ ಇದೆ, ಲೀಫ್ ಟೆಂಡ್ರಿಲ್ ಕೂಡ ಇದೆ, ಈಗ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಸ್ಟೆಮ್ ಟೆಂಡ್ರಿಲಿಗೂ ಲೀಫ್ ಟೆಂಡ್ರಿಲಿಗೂ? ಸರಿ ನೆನ್ಪಿಟ್ಕೊಳ್ಳಿ, ಸ್ಟೆಮ್ ಟೆಂಡ್ರಿಲ್ ಏನಿದೆ ಅಲ್ವಾ, ಅವು ಎಕ್ಸಿಲರಿ ಬಡ್ಡಿಂದ ಅಥವಾ ಟರ್ಮಿನಲ್ ಬಡ್ಡಿಂದ ಡೆವಲಪ್ ಆಗುತ್ತೆ. ಅದೇ ಲೀಫ್ ಟೆಂಡ್ರಿಲ್ ಏನಿದೆ ಅಲ್ವಾ, ಅವು ನೋಡಲ್ ರೀಜನಿಂದ ಡೆವಲಪ್ ಆಗುತ್ತೆ. ಈಗ ನಿಮಗೆ ಟರ್ಮಿನಲ್ ಬಡ್ ಮತ್ತು ಯಾವುದು ಎಕ್ಸಿಲರಿ ಬಡ್ ಯಾವುದು ಅಂತ ಗೊತ್ತಿರಬೇಕು. ಈ ಟರ್ಮಿನಲ್ ಬಡ್ಡಿಂದ ಅಥವಾ ಎಕ್ಸಿಲರಿ ಬಡ್ಡಿಂದ ಟೆಂಡ್ರಿಲ್ ಬಂದರೆ, ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್ ಬಂದರೆ ಅವು ಸ್ಟೆಮ್ ಟೆಂಡ್ರಿಲ್. ನೋಡಲ್ ರೀಜನಿಂದ ಬಂದರೆ ಅವು ಯಾವುದಂತೆ, ಲೀಫ್ ಟೆಂಡ್ರಿಲ್. ಈಗ ಲೀಫ್ ಟೆಂಡ್ರಿಲಿಗೆ ಎಕ್ಸಾಂಪಲ್ ಪಿ. ಎರಡೂ ಯಾವುದಕ್ಕೆ ಸಪೋರ್ಟ್, ಕ್ಲೈಂಬಿಂಗಿಗೆ ಹೆಲ್ಪ್ ಮಾಡುತ್ತೆ, ಬಟ್ ಒಂದು ಲೀಫ್ ಟೆಂಡ್ರಿಲ್ ಮತ್ತೊಂದು ಸ್ಟೆಮ್ ಟೆಂಡ್ರಿಲ್. ನೆಕ್ಸ್ಟ್ ಸ್ಪೈನ್ಸ್. ಅಲ್ಲಿ ಥಾನ್ಸ್ ಇತ್ತು ಪ್ರೊಟೆಕ್ಷನಿಗೆ, ಡಿಫೆನ್ಸಿಗೆ, ಇಲ್ಲಿ ಯಾವುದಿದೆ, ಸ್ಪೈನ್ಸ್ ಇದೆ. ಎಕ್ಸಾಂಪಲ್ ಕ್ಯಾಕ್ಟೈ ಆರ್ ಕ್ಯಾಕ್ಟಸ್. ಫ್ಲೆಶಿ ಲೀವ್ಸ್ ಆಫ್ ಆನಿಯನ್ ಆರ್ ಗಾರ್ಲಿಕ್ ಟು ಸ್ಟೋರ್ ದಿ ಫುಡ್. ಈಗ ನಿಮಗೆ ಎಲ್ಲರಿಗೂ ಗೊತ್ತು, ಆನಿಯನನ್ನು ನೋಡಿರ್ತೀರ, ಈರುಳ್ಳಿ. ಆ ಈರುಳ್ಳಿಯಲ್ಲಿ ಅದರ ಸ್ಟೆಮ್ ಯಾವುದಂತ ಗೊತ್ತಾ ನಿಮಗೆ? ಆ ಕೆಳಗಡೆ ಒಂದು ಪೋರ್ಷನ್ ಇರುತ್ತೆ ನೋಡಿ, ಡಿಸ್ಕ್ ಥರ, ಅದಕ್ಕೆ ರೂಟ್ಸ್ ಎಲ್ಲ ಡೆವಲಪ್ ಆಗಿರುತ್ತೆ. ಆ ಡಿಸ್ಕ್ ಥರ ಪೋರ್ಷನ್ ನಥಿಂಗ್ ಬಟ್ ಅದರ ಸ್ಟೆಮ್ ಅದು, ಅವನ್ನು ನಾವು ಬಲ್ಬ್ ಅಂತ ಹೇಳ್ತೀವಿ. ನಾವೇನು ತಿಂತೀವಲ್ವಾ, ಎಡಿಬಲ್ ಪಾರ್ಟ್ ಏನಿದೆ ಅಲ್ವಾ, ದಟ್ ಈಸ್ ದಿ ಲೀಫ್ ಆಫ್ ದಿ ಆನಿಯನ್, ಅವು ಫ್ಲೆಶಿ ಲೀಫ್. ಸೇಮ್ ಥಿಂಗ್ ಈ ಗಾರ್ಲಿಕ್ಕಲ್ಲಿ, ಬೆಳ್ಳುಳ್ಳಿಯಲ್ಲಿ ಕೂಡ. ಆ ಬೆಳ್ಳುಳ್ಳಿ ಏನು ಎಸ್ಲು ಅಂತ ಹೇಳ್ತೀರಲ್ವಾ, ಅವು ನಥಿಂಗ್ ಬಟ್ ಲೀಫ್ ಆಫ್ ದಿ ಗಾರ್ಲಿಕ್.
ಸೊ ಅವು ಏನು ಫ್ಲೆಶಿ ಲೀವ್ಸ್ ಉಪ್ಕೊಂಡಿರೋ ಲೀವ್ಸ್ ಅದರಲ್ಲಿ ಏನಿರುತ್ತೆ ಫುಡ್ ಸ್ಟೋರ್ ಆಗಿರುತ್ತೆ ಟೆಂಡ್ರಿಲ್ ಫಾರ್ ಕ್ಲೈಂಬಿಂಗ್ ಸ್ಪೈನ್ಸ್ ಫಾರ್ ಪ್ರೊಟೆಕ್ಷನ್ ಫ್ಲೆಶಿ ಲೀವ್ಸ್ ಫಾರ್ ಸ್ಟೋರ್ ಫುಡ್ ನೆಕ್ಸ್ಟ್ ಸಮ್ ಪ್ಲ್ಯಾಂಟಲ್ಲಿ ಫಾರ್ ಎಕ್ಸಾಂಪಲ್ ಈ ಅಕೇಷಿಯಾದಲ್ಲಿ ದ ಲೀವ್ಸ್ ಆರ್ ಸ್ಮಾಲ್ ಆ್ಯಂಡ್ ಶಾರ್ಟ್ ಲೀವ್ಡ್ ದೇರ್ ಪೀಟ್ಯೂಲ್ ಇಸ್ ಎಕ್ಸ್ಪಾಂಡ್ ಆ್ಯಂಡ್ ಬಿಕಮ್ ಗ್ರೀನ್ ಆ್ಯಂಡ್ ಸಿಂಥಸೈಸ್ ಫುಡ್ ಈ ಅಕೇಷಿಯಾ ಅಂತ ಹೇಳ್ತೀರಾ ಸಾಬು ಗಿಡ ಅಂತ ಹೇಳ್ತಾರೆ ಮರ ಅಂತ ಹೇಳ್ತಾರೆ ಯೂಶ್ವಲಿ ನೀವು ನೋಡಿರ್ತೀರಾ ಅಂತ ಅಂದ್ಕೊಂತೀನಿ ಈ ಅಕೇಷಿಯಾದಲ್ಲಿ ಏನಾಗಿರುತ್ತಂತೆ ಲೀವ್ಸ್ ಏನಿರುತ್ತೆ ಸ್ಮಾಲ್ ಇರುತ್ತೆ ಮತ್ತು ಶಾರ್ಟ್ ಲೀವ್ಡ್ ಯಂಗ್ ಕಂಡೀಷನಲ್ಲಿ ಮಾತ್ರ ಲೀವ್ಸ್ ಇರುತ್ತೆ ಆಮೇಲೆ ಆ ಲೀವ್ಸ್ ಏನಾಗೋಗುತ್ತೆ ಬಿದ್ದು ಹೋಗಿಬಿಡತ್ತೆ ಈಗ ಫೋಟೋಸಿಂಥಸಿಸ್ ಮಾಡಬೇಕಾದಾಗ ಆ ಲೀಫಿನ ಪೀಟ್ಯೂಲ್ ಇರುತ್ತಲ್ವ ಲೀಫಿನ ಸ್ಟಾಕ್ ಇರುತ್ತಲ್ವ ಅದೇನಾಗತ್ತಂತೆ ಎಕ್ಸ್ಪಾಂಡ್ ಆಗಿ ಗ್ರೀನ್ ಕಲರ್ ಲೀಫಿ ಸ್ಟ್ರಕ್ಚರಾಗಿ ಕನ್ವರ್ಟ್ ಆಗತ್ತಂತೆ ಅದನ್ನು ನಾವು ಫಿಲ್ಲೋಡ್ ಅಂತ ಹೇಳ್ತೀವಿ ಏನಂತ ಕರಿತೀವಿ ನಾವು ಫಿಲ್ಲೋಡ್ ಅಂತ ಕರಿತೀವಿ ನೆಕ್ಸ್ಟ್ ಇನ್ ಸಮ್ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಲೀವ್ಸ್ ಆರ್ ಮಾಡಿಫೈಡ್ ಈಗ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ ಫಾರ್ ಎಕ್ಸಾಂಪಲ್ ಡ್ರೊಸೆರಾದಲ್ಲಾದರೆ ಯಾವ ರೀತಿ ಇರುತ್ತಂತೆ ಒಂದು ರೀತಿ ಸ್ಪೂನ್ ಥರ ಇರುತ್ತಂತೆ ನೆಕ್ಸ್ಟ್ ಈ ಪಿಕ್ಚರ್ ಪ್ಲ್ಯಾಂಟಲ್ಲಿ ಪಿಕ್ಚರ್ ಶೇಪಲ್ಲಿ ಇರುತ್ತೆ ಅಂತ ಹೇಳ್ತೀವಿ ಅರ್ಥ ಆಗುತ್ತಾ ಈ ಇನ್ಸೆಕ್ಟಿವರಸ್ ಪ್ಲ್ಯಾಂಟಲ್ಲಿ ಲೀಫ್ ಏನಾಗುತ್ತಂತೆ ಮಾಡಿಫೈಡ್ ಆಗಿರುತ್ತಂತೆ ಯಾವುದಕ್ಕೋಸ್ಕರ ಇನ್ಸೆಕ್ಟನ್ನು ಟ್ರ್ಯಾಪ್ ಮಾಡೋದಕ್ಕೆ ಇನ್ಸೆಕ್ಟನ್ನು ಟ್ರ್ಯಾಪ್ ಮಾಡೋದಕ್ಕೆ ಈಗ ಹೇಳ್ತೀರಾ ಯಾವ್ಯಾವುದು ಲೀಫ್ ಮಾಡಿಫಿಕೇಷನ್ ಫಾರ್ ಸ್ಟೋರೇಜಿಗೆ ಫ್ಲೆಶಿ ಲೀವ್ಸ್ ಫಾರ್ ಸಪೋರ್ಟ್ ಆರ್ ಕ್ಲೈಂಬಿಗಿಗೆ ಟೆಂಡ್ರಿಲ್ಸ್ ಫಾರ್ ಪ್ರೊಟೆಕ್ಷನಿಗೆ ಸ್ಪೈನ್ಸ್ ನೆಕ್ಸ್ಟ್ ಇಲ್ಲಿ ಯಾವುದರಲ್ಲಿ ಫೋಟೋಸಿಂಥಸಿಸ್ಗೋಸ್ಕರ ಪಿಟಿಯೋಲ್ ಎಕ್ಸ್ಪಾಂಡ್ ಆದರೆ ಅದು ಯಾವುದು ಫಿಲ್ಲೋಡ್ ಇನ್ಸೆಕ್ಟಿವರಸ್ ಪ್ಲ್ಯಾಂಟಲ್ಲಿ ಏನಾಗುತ್ತಂತೆ ಇನ್ಸೆಕ್ಟನ್ನು ಟ್ರ್ಯಾಪ್ ಮಾಡೋದಕ್ಕೆ ಲೀವ್ಸ್ ಮಾಡಿಫೈಡ್ ಆಗಿರುತ್ತಂತೆ ಸೊ ಇಲ್ಲಿಗೆ ಈ ಮುಗೀತು ನಾವು ಇವತ್ತಿನ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ ಒಂದು ಸತಿ ಗ್ಲಾನ್ಸ್ ಮಾಡ್ಕೊಳ್ಳೋಣ ಫಸ್ಟ್ ವಾಟ್ ಇಸ್ ಸ್ಟೆಮ್ ಲೇಟರ್ ವಿ ಡಿಸ್ಕಸ್ಡ್ ಅಬೌಟ್ ದಿ ನೋಡ್ ಇಂಟರ್ ನೋಡ್ ಅಪಿಕಲ್ ಬಡ್ ಆ್ಯಂಡ್ ಎಕ್ಸಿಲರಿ ಬಡ್ ಓಕೆ ಆಫ್ಟರ್ ದ್ಯಾಟ್ ಫಂಕ್ಷನ್ ಆಫ್ ದಿ ಸ್ಟೆಮ್ ಆಫ್ಟರ್ ದ್ಯಾಟ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಮಾಡಿಫಿಕೇಷನ್ ಆಫ್ ಸ್ಟೆಮ್ ಇನ್ ವಿಚ್ ಫಾರ್ ಸ್ಟೋರೇಜ್ ನೆಕ್ಸ್ಟ್ ಫಾರ್ ಸಪೋರ್ಟ್ ನೆಕ್ಸ್ಟ್ ಫಾರ್ ಪ್ರೊಟೆಕ್ಷನ್ ಆ್ಯಂಡ್ ಫಾರ್ ವೆಜಿಟೇಟಿವ್ ಪ್ರೊಪಗೇಷನ್ ಆಫ್ಟರ್ ದ್ಯಾಟ್ ವಿ ಡಿಸ್ಕಸ್ಡ್ ದಿ ಲೀವ್ ಇನ್ ವಿಚ್ ಲೀವ್ ಪಾರ್ಟ್ಸ್ ಟೈಪ್ ಆಫ್ ದಿ ಲೀವ್ಸ್ ವೆನೇಷನ್ ಫಿಲೋಟ್ಯಾಕ್ಸಿ ಆ್ಯಂಡ್ ಮಾಡಿಫಿಕೇಷನ್ ಆಫ್ ಲೀವ್ ಸೊ ಹಿಯರ್ ಐ ಆಮ್ ವೈಂಡಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್